Harbhajan Singh with Rohri Kotru. He spoke so well. He said, let me know if there's anything I can do for KCC. It's a pleasure. Lara or Aure phone madidru that nani last season alli perform madakagilla. If you need me, I definitely will come anta. But now Osabur Kareyake, we wanted one Kannada inclusion. So now madidvi. But again, Christmas agirodrinda ಒಂದು ಇಬ್ಬರು ವರ್ಷ ಮಿಸ್ ಆದ್ರು. ನಾಟ್ ದಟ್ ಅವ್ರನ್ನ ಹೊರಗಡೆ ಇಡೋಷ್ಟು ದೊಡ್ಡವ್ರು ನಾವಲ್ಲ. ಬಟ್ ನನಗೆ ಖುಷಿ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಒಬ್ಬ ಹುಡುಗ ಬಂದವಳಿಗೆ ರಾಬಿನ್ ಅಂತ ಬಂದರು. ನಾವು ದೀಸ್ ಚೇಂಜಸ್ ವಿಲ್ ನಡೀತಾ ಇರೋದು. ಬಟ್ ವಿ ರಿಸೀವ್ ಕಾಲ್ಸ್ ಹಂಗೆ ಬಂದಾಗ ಇಟ್ಸ್ ಆ್ಯಂಡ್ ಸಿ ಅವ್ರೇನು ಕ್ರಿಕೆಟ್ ಆಡಿಲ್ಲ ಅಂತೆಲ್ಲ ಅವ್ರು ನಾವು ಆಡ್ತಾ ಇರೋದು ಅವ್ರ ಲೆವೆಲ್ ಕ್ರಿಕೆಟ್ ಅವರ ಸರ್. ಬಟ್ ಇಲ್ಲಿಂದ ಹೋದವ್ರು ಹೇಳ್ತಾರೆ ಗೊತ್ತಾ, ತುಂಬ ಚೆನ್ನಾಗಿ ನಡೆಸಿದ್ರು. ಒಂದು 100 ಕಾಸು ನನಗೆ ತೊಂದರೆ ಆಗಲಿಲ್ಲ. ಸಿ ಅವರೆಲ್ಲರೂ ಭಯ ಪಡ್ತಾರೆ. ಈಗ ನಮ್ಗೆ ನಾವು ಸಿಂಹದವರಾಗಿ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಇದರಲ್ಲಿ ಸಡನ್ನಾಗಿ ಒಂದು ಪ್ರೋಗ್ರಾಮಿಗೆ ಕರೆದ್ರೆ ನಾವು 10 ಎನ್ಕ್ವೈರಿ ಮಾಡಿರ್ತೀವಿ, ಏನು ಪ್ರೋಗ್ರಾಮ್ ಅದು, ಹೆಂಗೆ ಏನು ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರ, ಪ್ರೋಟೋಕಾಲ್ಸ್ ಹೇಗೆ, ಇದೆಲ್ಲ ಥರ ಅವ್ರಿಗೂ ಇರುತ್ತಲ್ಲ. ಅವ್ರು ಒಬ್ಬರು ಬಂದು ನಮ್ಮ 10 ಜನ 11 ಜನ ದೊಡ್ಡಿಗೆ ಆಡೋದು, ಅವ್ರಿಗಿರುತ್ತಲ್ಲ ಹೇಗೆ ಇವ್ರ ಕ್ವಾಲಿಟಿ ಕ್ರಿಕೆಟು, ಚೆನ್ನಾಗಿ ಮಾತಾಡಿಸ್ತಾರ, ಏನೇನೋ ಮಾಡ್ಬಿಡ್ತಾರೆ, ಗಬ್ಬಗಿಸ್ಬಿಡ್ತಾರೆ ಅವರು. ಅದು ಒಬ್ಬರು ಹೊರಗಡೆ ಹೋಗಿ ಇಲ್ಲ ಅದ್ಭುತವಾಗಿ ನಡೆಸ್ತಾರೆ ಅಂದಾಗ ಐ ಥಿಂಕ್ ಯುವರ್ ಹೋಲ್ ರೆಪ್ಯುಟೇಷನ್ ಫೌಂಡೇಶನ್ ಸ್ಟಾರ್ಟ್ಸ್ ಫ್ರಮ್ ದೇ. ಅಂಡ್ ದಟ್ ವೇ ಯುವರ್ ರೈಟ್ ಸರ್, ಕೆ ಸಿ ಸಿ ಇಸ್ ಅ ಬ್ರ್ಯಾಂಡ್ ಟುಡೆ. ಸರ್, ಈ ಕೆ ಸಿ ಸಿ ಬಗ್ಗೆ ಒಂದಿಷ್ಟು ಪೋಸ್ಟರ್ಸ್ಗಳನ್ನ ಹಾಕೊಂತ ಟಿಕೆಟ್ ಬುಕ್ಕಿಂಗ್ ಅಥವಾ ಇಲ್ಲ ಪ್ರೋಮೋಗಳನ್ನ ಬಿಡ್ತ ಬಂದಾಗ ಅಂದರೆ ಕೆ ಸಿ ಸಿ ಎಷ್ಟು ಜನ ನೋಡಿದ್ರೆ ಅಂತ ಒಂದು ಉದಾಹರಣೆ. ಕ್ರಿಸ್ ಗೇಲ್ ಬಗ್ಗೆನೂ ಕೂಡ ಕೆಲವು ಕಮೆಂಟ್ಗಳನ್ನ ಮಾಡಬಹುದು, ಇದನ್ನು ತುಂಬಿದೆ. ಹಾಗಾಗಿ ಈ ಬಾರಿ ಅವ್ರು ಆಡ್ತಿದಾರ ಅನ್ನೋದು ಇತ್ತು. ಆ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಏನಿಲ್ಲ ಸರ್, ನಮಗೆ ಹೊಸತನ ಅಂತ ಬಂದಾಗ ಹೊಸಬ್ರು ಬಂದಷ್ಟು ನಮ್ಮ ಆಟಗಾರರಿಗೆ ಇನ್ನೊಂದಿಷ್ಟು ಉತ್ಸಾಹ, ಇನ್ನೊಬ್ಬರೊಟ್ಟಿಗೆ ಆಡ್ತಾ ಇದೀವಿ, ಇವರೊಟ್ಟಿಗೆ ಆಡ್ತಾ ಇದೀವಿ, ಅವರೊಟ್ಟಿಗೆ ಆಡ್ತಾ ಇದೀವಿ ಅಂತ. ಸೊ ದೋಸ್ ಚೇಂಜಸ್ ಆರ್ ದೇರ್, ಇಟ್ ಹ್ಯಾಸ್ ಟು ಬಿ. ಬಟ್ ದಿಲ್ಶಾನ್ ಆ್ಯಂಡ್ ಗಿಬ್ಸ್ ಬಂದ್ಬಿಟ್ಟು ಏನಾಗೋಗಿದೆ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ. ಸೊ ನಮ್ಮೆಲ್ಲರಿಗಿಂತ ಬೇಗ ಅವರೇ ಬೇಕಾದ್ರೆ ಟಿಕೆಟ್ ಹಾಕೊಂಡು ಕೂತಿರ್ತಾರೆ, ನಾವು ಬರ್ತಾ ಇದ್ದೀವಂತ. ಯಾಕಂದ್ರೆ ಎಲ್ಲರಿಗೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ, ಎಲ್ಲರ ಹತ್ರ ಫೋನ್ ಟಚ್ ಅಲ್ಲಿ ಇದ್ದಾರೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ವೀಟ್ ದಟ್ ದೇ ಸರ್. ನಮಗೂ ಅದನ್ನು ಚೇಂಜಸ್ ಮಾಡಬೇಕು ಅಂತ ಅನಿಸಿಲ್ಲ. ಬಟ್ ಇವೆಂಚುಲಿ ವಿಲ್ ಹ್ಯಾವ್ ಮೋರ್ ಪ್ಲೇಯರ್ಸ್ ಕಮಿಂಗ್. ಸರ್, ನಿಮ್ಮ ತಂಡಕ್ಕೆ ಬಂದು ನಿಮ್ಮ ತಂಡ ಆಗಲೇ ಪ್ರಾಕ್ಟೀಸ್ ಶುರು ಮಾಡಿದ್ರೆ, ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ, ಕವರೇಜ್ಗೆ ಏನು ಅವಕಾಶ ಇದೆ, ಪ್ರಾಕ್ಟೀಸ್ಗೆ ಹೇಗೆ ಸರ್? ಇಲ್ಲಿ ಎಲ್ಲ ಬೇರೆಯವರು ಕೂತಿದ್ದಾರೆ, ಅವ್ರಿಗೆ ಕೇಳಿ ನಾವು ಸೋತಿರೋರು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಪ್ರಾಕ್ಟೀಸ್ ಎಲ್ಲರಿಗೂ ಮಾಡಿಕೊಟ್ಟಿದ್ದೀವಿ, ನಾವು ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಜೋರಾಗಿ ಮಾಡ್ತಾಯಿದ್ದಾರೆ. ಆಲ್ರೆಡಿ ಕೆಲವ್ರಿಗೆ ಕೈ ಕಾಲೆಲ್ಲ ಏಟಾಗಿದೆ ಬೇರೆ ಟೀಮ್ನವ್ರಿಗೆ, ಒಂಥರ ಖುಷಿ ಇದೆ. ಏನೋ ಟೆನ್ಷನ್ ಆಗಿದೆ ಈಗ. ಇಲ್ಲ ಸರ್, ಅವರು ಕವರೇಜ್ ಮಾಡ್ಬೋದು ಆ ಪ್ರಾಕ್ಟೀಸ್ ಸೆಷನ್? ಎಸ್ ಸಿ, ನಾನು ಒಂದು ಹೇಳ್ತೀನಿ ಕೇಳಿ, ಆನ್ ಗ್ರೌಂಡ್ ಮ್ಯಾಚಸ್ ನಡೆಯೋದು ಬಿಟ್ಟರೆ ನಾನು ಯಾವುದಕ್ಕೂ ಕವರೇಜಸ್ ಸ್ಟಾಪ್ ಮಾಡಿದೆ ಸರ್. ಅಲ್ಲಿ ನಮಗೆ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಬರುತ್ತೆ, ಈಗ ರೈಟ್ಸ್ ಹೋಗಿರೋದ್ರಿಂದ ಅದು ಬಿಟ್ಟರೆ ನಾನು ಯಾವ ಟೆಲಿಕಾಸ್ಟನ್ನು ನಾನು ನಿಮಗೆ ಸ್ಟಾಪ್ ಮಾಡ್ತಲ್ಲ. ಬಿಕಾಸ್ ಮಾಧ್ಯಮ ಅಂತ ಬಂದಾಗ ನೀವು ನಮ್ಮವರಾಗಿ ಟೀಮನ್ನು ಆಡಬೇಕಾದ್ರೆ ಇಟ್ ಈಸ್ ನಿಮ್ಮದೇ, ಅದು ಏನು ಬೇಕಾದ್ರೆ ಮಾಡಿ, ಒಳ್ಳೇದು ಮಾಡಿ. ಸೊ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರ ಹೇಳಿ ಸರ್, ಒಂದು ಕವರೇಜ್ ಸರ್? ಐ ಥಿಂಕ್ ಎಲ್ಲ ಇಲ್ಲಿ ಬೇಡ ಸರ್, ಹೇಳ್ತಾರೆ ಸರ್ ಹೇಳ್ಬಿಡ್ತಾ ಇದೆ ಸರ್. ನಿಮ್ಮ ಈ ಕೆ ಸಿ ಸಿ ಬದ್ಧತೆ ಬಗ್ಗೆ, ಯಾಕಂದ್ರೆ ಕೆ ಸಿ ಸಿ ಫೌಂಡರ್ ಆಗಿ ನಿಮಗೂ ಆಸೆ ಆಯ್ತಂದ್ರೆ ಮ್ಯಾಚ್ಗಳಾಡಬೇಕು, ಟ್ರೋಫಿನ ಕೈಲೇಬೇಕು ಅಂತ, ಬಟ್ ನೀವೇ ಹೇಳ್ಕೊತೀರಿ? ಇಲ್ಲ ಸರ್, ಫ್ರ್ಯಾಂಕ್ ಆಗಿ ನಾನು ನನ್ನ ಟೀಮಲ್ಲಿ ನಾನು ಲೀಡ್ ಮಾಡ್ತಾ ಇರ್ಬೋದು. ನನ್ನ ಫಸ್ಟ್ ಸೀಸನ್ನಿಂದನು ನಾನು ಕೆ ಪಿ ಮಾತಾಡ್ಕೊಬೇಕಾದ್ರೆ ಅವಾಗ ಇವರು ಫಸ್ಟ್ ಸೀಸನಲ್ಲಿ ಇನ್ಕ್ಲೂಷನ್ ಕಮಿಟಿಯಲ್ಲಿ ಇರಲಿಲ್ಲ. ನಾ ಫಸ್ಟ್ ಹೇಳಿದ್ದು ಕಪ್ ಗೆಲ್ಲಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಒಂದು ಮಾತು ಇವ್ರಿಗೆ ಕೇಳಿದೆ, ನಾವು ಫಸ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ನಾವೇ ಕಪ್ ಗೆದ್ದಿಂಗ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಅಂದೆ ನಾನು. ಏನೋ ಒಂದು ನಾವೇ ಬೇಕು ಅಂತ ಆಡ್ದಂಗಿರಲ್ವ ಇವ್ರು ಅವಾಗ ಸಾರ್ ಹಂಗಂತ ಏನು ಸೋಲ್ಬೇಕಾ, ಗೆಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಬಾಕಿಯಲ್ಲಿ. ಬಟ್ ಬೇರೆಯವ್ರು ಗೆದ್ದರೆ ಖುಷಿ ಅಂತಲೇ ಆಯಿತು. ಬಟ್ ಎವ್ರಿ ಟೈಮ್ ಒಂದು ಫೈನಲ್ಸಲ್ಲಿ ಬೇರೆಯವ್ರು ಗೆದ್ದಾಗ ಆನೆಸ್ಟ್ಲಿ ಸರ್ ನಾವು ಅಲ್ಲಿ ಇದ್ಕೊಂಡು ತುಂಬ ಎಂಜಾಯ್ ಮಾಡಿ, ವಿ ಹ್ಯಾವ್ ಸೀನ್ ಎವ್ರಿಬಡಿ ಎಂಜಾಯಿಂಗ್ ಆ್ಯಂಡ್ ದಟ್ ಆ ಫೀಲ್ ನಮಗೆ ಇನ್ನೂ ತುಂಬಾ ದೊಡ್ಡದೇ ಬಂತು, ಯಾವತ್ತೂ ಚಿಕ್ಕದಂತೂ ಆಗಿಲ್ಲ. ಅಫ್ಕೋರ್ಸ್ ಟೂರ್ನಮೆಂಟ್ ಹೋಗ್ತಾ ಹೋಗ್ತಾ ಗೆಲ್ಲೋ ಆಸೆ ಎಲ್ಲರಿಗೂ ಇರುತ್ತೆ, ಗೆಲ್ಲಬೇಕಾ ಗೆಲ್ಲೋದಕ್ಕೆ ನೆಸೆಸಿಟಿ. ಇದು ಕಾಂಪ್ಲಿಮೆಂಟ್ ಮಾಡಿದ್ರು, ಬಟ್ ನನ್ನ ರಿಸಲ್ಟ್ ಕೊಟ್ಬಿಟ್ರು ನನಗೆ. ಚೆನ್ನಾಗಿರಿ ಸರ್. ಹಾಂ ಸರ್, ಪ್ರತಿ ರಾತ್ರಿ ನಾನು ಹಿಡಿಯೋ ಕಪ್ ನದೇ ಸರ್.
ರೆಡ್ ಜರ್ಸಿ ಯಾರು ಕಿತ್ಕೊಳಕಾಗಿಲ್ಲ, ರೆಡ್ ಜರ್ಸಿ ಖುಷಿ ರೋದನೆ ವೇದನೆ ಎಲ್ಲ ಅದರೊಟ್ಟಿಗೆ ಇರುತ್ತೆ. ಏನೇ ನೋಡಿ, ಕೆ ಸಿ ಸಿ ಅಂತ ಒಂದು ನಡೆಯುತ್ತೆ ಸರ್, ಕೆ ಸಿ ಸಿ ಆದ್ಮೇಲೆ ಎಲ್ಲದಕ್ಕಿಂತ ಅದ್ಭುತ ಒಂದು ಪಾರ್ಟಿ ನಡೆಯುತ್ತೆ ಸರ್. ಆ ಕಪ್ಪು ಯಾವತ್ತು ನಮ್ದೆ, ಆ ಮಜಾ ಸಾಕ್ಬಿಡಿ ಇನ್ನೇನಕ್ಕೆ ಬೇರೆ. ಪ್ರಶ್ನೆ ಏನ್ ಕೇಳಲಿಲ್ಲ, ಏನ್ ಅವರೇ ಸ್ಟೇಟ್ಮೆಂಟ್. ಏನ್ ಪ್ರಶ್ನೆ ಏನು? ಖುಷಿ ಪಡಿ ಸರ್, ಏನು ಮಾಡ್ದೇನೆ ಲಾಟಿಸ್ಟ್ಗಳ ಮಧ್ಯೆ ಯುದ್ಧ ನಡೀತಾ ಇರುತ್ತೆ. ನಾನೋಗಿ ಇರೋಗೆ ಕಾಲಿಂದ ಒಗೆಯೋದು, ನೀವು ಕಣ್ಣಲ್ಲಿ ಒಗೆಯೋದು, ನೀವು ಅದನ್ನ ಹಾಕೊಂಡು ಚಚ್ಚೋದು ಸುಮ್ಮನೆ. ಕಬಡ್ಡಿ ನಮ್ಗಲ್ಲ ಸರ್, ನಮ್ಗಲ್ಲ. ರೆಸ್ಲಿಂಗ್ ಹಿಡಿಬೇಕಾದ್ರೆ ತಪ್ಕೊಳ್ಳೋದು ಇಟ್ಕೊಳ್ಳೋದು ಇರುತ್ತೆ, ಚೆನ್ನಾಗಿ ಮಾಡ್ತಾರೆ. ಲೈಫ್ ನಮ್ಮ ಪ್ರೀತಿ ಬ್ರದರ್, ಎಲ್ಲದಕ್ಕೂ ಟೈಮ್ ಇರುತ್ತೆ ತಲೆಗೆಡಿಸ್ಕೊ. ಒಂದು ಫುಲ್ ಸೆಕ್ಷನ್ ಕೊಟ್ಟಿದ್ದೀವಿ ಸರ್, ಏನಾಗುತ್ತೆ ನಿಮಿಷ ಸರ್, ಇದು ಕೆ ಸಿ ಎ ಸರ್ ನಂಬರ್ ಒನ್, ನೀಟಾಗಿ ಹೋಗ್ಬಿಡೋಣ ಆರ್ಡ್ರ್. ಎಲ್ಲ ಕಡೆ ಎಲ್ಲರೂ ಇರೋಕ್ಕಾಗಲ್ಲ, ನೀವು ಸ್ಟ್ಯಾಂಡಿಂದ ತೆಗೆದವ್ರು ಎಲ್ಲ ಕಡೆ ಎಲ್ಲರೂ ಇರೋಕ್ಕಾಗತ್ತೆ. ಅದೇ ಒಂದು ವ್ಯವಸ್ಥೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ಲೇಯರ್ಸ್ ಅಂತ ಬರ್ತಾರೆ, ಇಲ್ಲಿ ಕೂತಿದ್ದಾರೆ ಕೇಳಿ, ಪ್ಲೇಯರ್ಸ್ ಫ್ಯಾಮಿಲೀಸ್ಗೆ ಅಂತ ಟಿಕೆಟ್ ಕೊಡ್ತೀವಿ, ಹಾಗಂತ ಡಗೌಟಲ್ಲಿ ಕೂರೋಕ್ಕಾಗಲ್ಲ. ಪಿ ಒನ್ ಪಿ ಟು ಅಂತ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ, ಅಲ್ಲೇ ಹೋಗಬೇಕು. ಕೆ ಎಸ್ ಸಿ ಒಳಗೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇರೋದ್ರಿಂದ, ಇದು ಚಿನ್ನಸ್ವಾಮಿ ಮೈದಾನ. ಇದನ್ನು ದಾಟಿ ನಾನು ಏನು ಮಾಡೋಕ್ಕಾಗ, ಅಲ್ಲಿಂದ ಒಂದೊಂದು ಸತ್ಯ ನಾನು ಕೊಟ್ಟಿರೋ ಸ್ಟ್ಯಾಂಡ್ ಎಲ್ಲದನ್ನು ಹೋಗ್ತಾ ಹೋಗ್ತಾ ಬೆಟರ್ ಆಗ್ತಾ ಇದೆ ಹೊರತು ನಾವು ಯಾವುದೂ ಡಿಟೀರಿಯೇಟ್ ಆಗಿಲ್ಲ. ಈ ಸತಿನೂ ಒಂದು ಎಂಟೈರ್ ಸ್ಟ್ಯಾಂಡ್ ಇಟ್ಟಿದ್ದೀವಿ, ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಆ ಸ್ಟ್ಯಾಂಡಲ್ಲಿ. ಅಲ್ಲಿಂದ ನೀವು ಏನು ಪ್ರಕಾರ ಮಾಡ್ಕೋಬೋದು, ಅಷ್ಟು ಬಿಟ್ಟರೆ ಬೇರೆ ದರ್ಸ್ ನಥಿಂಗ್ ಮಚ್ ವಿ ಕ್ಯಾನ್. ಫೋಟೋಸ್ ವ್ಯವಸ್ಥೆ ಆಗಿದೆ ಸರ್, ಫೋಟೋಸ್ ವ್ಯವಸ್ಥೆ ಕೆ ಆರ್ ಸಿ ಇದೆ. ಅಲ್ಲ ಅದು ಲಾಸ್ಟ್ ಟೈಮು ಸ್ವಲ್ಪ ಗೊತ್ತಾಯಿತು, ಬಟ್ ಈ ಟೈಮ್ ನಿಮಗೆ ನಿಮ್ಮ ಸೆಪ್ರೇಟಾಗಿ ಬಂದು ಫೋಟೋಸ್ ತೆಗಿಯೋಕ್ಕಾಗುತ್ತೆ. ಅಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇರ್ತಾರೆ, ಅವರಿಂದ ನಿಮಗೆ ಕಂಟೆಂಟ್ ಸಿಗುತ್ತೆ. ಕಂಪ್ಲೀಟ್ ಪಿ ಆರ್ ಇಸ್ ಬಿನ್ ಹ್ಯಾಂಡಲ್ಡ್ ಬೈ ಕೆ ಆರ್ ಜಿ ಅವ್ರದು, ಸೊ ವ್ಯವಸ್ಥೆಗಳಿದಿರುತ್ತೆ. ಫೋಟೋಸ್ ಎಲ್ಲ ಸತಿ 100% ಬೇಗ ತಗೋತೆ ಸರ್, ಕಂಟೆಂಟ್ ವಿಲ್ ಬಿ ರೀಚ್. ಗ್ಯಾಲರಿ ಅಂತ ಒಂದು ಇರುತ್ತೆ, ಅಲ್ಲಿ ಅಲ್ಲಿಗೆ ಒಂದು ಚಾನಲ್ಗೆ ಅಥವಾ ಒಂದು ಪೇಪರ್ಗೆ ಎರಡು ಐ ಡಿ ಕಾರ್ಡ್ ಮೀಡಿಯಾ ಪರ್ಸನ್ ಕೊಟ್ಟರೆ ಅವರು ಮೀಡಿಯಾ ಗ್ಯಾಲರಿಗೆ ಹೋಗಿ ಕೂತ್ಕೊಂಡು ಮ್ಯಾಚನ್ನು ನೋಡ್ಬೋದು, ಮತ್ತೆ ಅವ್ರಿಗೆ ಬೇಕಾದ ಫೋಟೋಸ್ ತಗೋಬೋದು. ಲಾಸ್ಟ್ ಸರಿ ಗ್ಯಾಲರಿ ಹೊರಗಡೆ ಕೊಟ್ಬಿಟ್ಟಿದ್ರು ಅಂತ ಹೇಳಿ. ಇಲ್ಲ 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 ಇಲ್ಲ, ಪ್ರೊಡಕ್ಷನ್ ಅಲ್ಲಿ ಪ್ರೊಡಕ್ಷನ್ ಮೀಡಿಯಾ ಬಾಕ್ಸ್ ಅಂತ ಇದೆ ಸರ್, ಮೀಡಿಯಾ ಬಾಕ್ಸ್ ಓಪನ್ ಮಾಡಿದೀವಿ ನಾವು, ಅಲ್ಲೇನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು. ಆಕ್ಚುಲಿ ಮೀಡಿಯಾ ಬಾಕ್ಸ್ ಅಂತ ಇದೆ, ಅದಿದೆ ಅಲ್ಲಿ ಮೀಡಿಯಾದವ್ರು ಮಾತ್ರ ಇರೋದು. ಮೀಡಿಯಾ ಬಾಕ್ಸ್ ಅಂತ ಇದೆ, ಅದು ಪ್ರೊಡಕ್ಷನ್ ಸೈಡಿಂದ ಹೋಗುತ್ತೆ ಎಲ್ಲದು. ಇವರು ಒಬ್ಬರೇ ಕಾರಣ ನಮಗೆ, ನಾವೆಲ್ಲ ಜವಾಬ್ದಾರಿ ಶರಣ ಅವರಿಗೆ ಒಪ್ಪಿಸಿದ್ವಿ, ಯಾಕೆ ಹೀಗೆ ಮಾಡಿದ್ರಿ. ಆಮೇಲೆ ಈ ಸಲ ಒಂದು ಬ್ಯೂಟಿಫುಲ್ ವ್ಯವಸ್ಥೆ ಮಾಡಿದ್ದೀವಿ ಗ್ರೌಂಡಲ್ಲಿ. ನಿಮಗೆ ಕೆ ಸಿ ಎ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಬರ್ತಿದ್ದಂಗೆ ಅಲ್ಲಿ ಮೆಟ್ಲಿದೆ, ಮೆಟ್ಲಿಂದ ಹೊರಗಡೆ ಬಂದರೆ ಅಲ್ಲಿ ಫಸ್ಟ್ ಒಂದು ದೊಡ್ಡ ಹಾಸ್ಪಿಟಾಲಿಟಿ ಇದೆ, ಅದರ ಕೆಳಗಡೆ ದಟ್ ಯೆಲ್ಲೋ ಚೇರ್ಸ್ ರೈಟ್ ಬಿಹೈಂಡ್ ದ ಟೆಕ್ಸ್ಟೈಲ್ಸ್ ಇಸ್ ದಟ್ ಇಸ್ ಕಾಲ್ಡ್ ಪಿ ಒನ್. ಅದು ಎಂಟೈರ್ ಈಸ್ ಕಂಪ್ಲೀಟ್ಲಿ ಓನ್ಲಿ ಫಾರ್ ಫಿಲ್ಮ್ ಫ್ರಿಟರ್ನಿಟೀಸ್. ಅದು ನಾವು ಸ್ಯಾಂಡಲ್ವುಡ್ ಗ್ಯಾಲರಿ ಅಂತ ತಗೊಂಡು ಸ್ಯಾಂಡಲ್ವುಡ್ ಅಂತ ಇಟ್ಟಿದ್ದೀವಿ ನಾವು ಗಂಧದ ಗುಡಿ. ಅಲ್ಲಿ ಕಂಪ್ಲೀಟ್ ಸಿನಿಮಾ ಕನ್ವರ್ಷನ್ ಮಾಡ್ತಾ ಇದೀವಿ, ಒಂದು ಸಿನಿಮಾ ಸೆಟ್ ಥರ ನಡೆಯುತ್ತೆ ಎಂಟೈರ್ ಗ್ಯಾಲರಿ. ಅಲ್ಲಿ ಬರೀ ಅಂದರೆ ಸಿನಿಮಾ ಅಂತ ಹೇಗೆ ನಾನು ಹೇಳ್ತದ ಆರ್ಟಿಸ್ಟ್ ಅಲ್ಲ, ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು, ಹಿರಿಯ ಕಲಾವಿದರು, ಪೋಷಕ ನಟರು, ಆಲ್ ಪೀಪಲ್ ಕನೆಕ್ಟೆಡ್ ಟು ದಟ್, ಎವ್ರಿಬಡಿ ಈಸ್ ಇನ್ ಒನ್ ಸ್ಟ್ಯಾಂಡ್. ಸೊ ದಟ್ ಈಸ್ ಒನ್ ಥಿಂಗ್ ವಿ ಹ್ಯಾವ್ ಕನ್ವರ್ಟೆಡ್. ದಟ್ ಲಾಸ್ಟ್ ಟೈಮ್ ನಾವು ಪಿ ಟು ಕೊಟ್ಟಿದ್ವಿ,
ಸೊ ಈಗ ಬಿ ಒನ್ ಅಲ್ಲ ಹಿಂಗೆ ಮಾಡಿಬಿಟ್ಟು ವ್ಯವಸ್ಥೆ ಗ್ರೌಂಡ್ ಪಕ್ಕದಲ್ಲೇ ಇರ್ತಾರೆ. ಸೊ ದಟ್ ಅವರು ಗ್ರೌಂಡ್ ಒಳಗಡೆ ಒಂದೊಂದು ರೌಂಡ್ ಹೋಗಿ ಗ್ಯಾಲ್ರಿ ಯಾವಾಗ ಆರಾರು ಜನ ಹೋಗಿ ನಮ್ಮ ಆಡಿಯನ್ಸಸ್ನ ಭೇಟಿ ಮಾಡ್ಕೊಂಡು ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಲ್ಲೊಂದು ಸ್ಯಾಂಡ್ವುಡ್ ಸ್ಟ್ಯಾಂಡ್ ಓಪನ್ ಮಾಡಿದ್ವಿ. ಅದು ಒಂದು ಸ್ಪೆಷಲಾಗಿ ಮಾಡಿದ್ವಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಆರ್ಟ್ ಡೈರೆಕ್ಟರ್ ಶಿವ ಅವರು ಅದ್ಭುತವಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ. ಅಲ್ಲ ಬರೀ ಸಿನಿಮಾದವ್ರು ಅಷ್ಟೇ, ಫ್ಯಾಮಿಲೀಸ್ ಅನ್ನೋ ಸಪ್ರೇಟ್, ಸಿನಿಮಾಗೆ ಸಂಬಂಧ ಇದ್ದಿರೋರು ಯಾರು ಇರೋದು? ನಾನು ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು, ಐ ವಾಂಟ್ ಟು ಥ್ಯಾಂಕ್ ಕೆ ಎಸ್ ಸಿ ಎ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಎಲ್ಲ ಅಡ್ಮಿನ್ಸ್. ಅಲ್ಲ ಬೇರೆ ನಮ್ಮ ಎಲ್ಲ ಓನರ್ಸ್ಗಳು ನಾನು ಥ್ಯಾಂಕ್ಸ್ ಹೇಳ್ತಾ, ಕೆ ಸಿ ಸಿನ ನಿಮ್ಮೆಲ್ಲರ ಸಹಕಾರದಿಂದ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೇಕು ಅಂದರೆ 100% ನಿಮ್ಮ ಸಪೋರ್ಟ್ ಬೇಕು. ಸೊ ಐ ಲುಕ್ ಫಾರ್ವರ್ಡ್ ಟು ಯುವರ್ ಲವ್ ಆ್ಯಂಡ್ ಸಪೋರ್ಟ್ ನಾಟ್ ಓನ್ಲಿ ಟುಡೇ ಇನ್ ದ ಫ್ಯೂಚರ್ ಡೇಸ್ ಆಲ್ಸೋ ಆ್ಯಂಡ್ 23, 24, 25. ದಯವಿಟ್ಟು ಎಲ್ಲರ ಬನ್ನಿ, ಎಲ್ಲರೂ ಬನ್ನಿ. ನಮ್ಮ ಕಡೆಯಿಂದ ಆಗಿರುವಂಥ ಎಲ್ಲ ಬ್ಯೂಟಿಫುಲ್ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮಾಡಿದ್ದೀವಿ. ಅಕಸ್ಮಾತ್ ಮತ್ತೆ ಎಲ್ಲಾದರೂ ನನಗೆ ಗೊತ್ತಿಲ್ಲದೇನೆ ಚಿಕ್ಕಪಟ್ಟೆ ಕೊರತೆಗಳಿದ್ದಲ್ಲಿ ಏನಾದ್ರು ಆದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ನೆಕ್ಸ್ಟ್ ಸೀಸನಲ್ಲೇ ಮತ್ತೆ ನಾನು ರೆಡಿ ಮಾಡ್ತೀನಿ ಅವರೇ. ಆ್ಯಂಡ್ ಶಣೆ ಅವರು ಮಾತಾಡಬೇಕು. ಶ್ರೀಕಾಂತ್ ಹೇಳ್ತಾರೆ ಇನ್ 10 days ಇದೆ ಮ್ಯಾಕ್ಸಿಮಮ್ ಸಪೋರ್ಟ್ ಬೇಕಲ್ಲ, ಖಂಡಿತ ಮೀಡಿಯಾದ ಸಪೋರ್ಟ್ ಇದ್ದೇ ಇರುತ್ತೆ. ಮೀಡಿಯಾದವರಿಗೆ ಪ್ರಶ್ನೆ ಕೇಳೋಕ್ಕೂ ಹಕ್ಕು ಇರುತ್ತೆ, ಅದೇ ರೀತಿ ಅವರು ಸಪೋರ್ಟ್ ಕೂಡ ಮಾಡ್ತಾರೆ. ಈ 3 ಸೀಸನ್ನಲ್ಲೂ ಮಾಡಿದ್ದಾರೆ. ನಾನು ಎಲ್ಲ ಮೀಡಿಯಾದ ಪರವಾಗಿ ನಿಮಗೆ ಹೇಳ್ತೀನಿ, ಖಂಡಿತ ಮೀಡಿಯಾ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಆಮೇಲೆ 23 ಮ್ಯಾಚ್ ಸ್ಟಾರ್ಟು, 22 ಒಂದು ವ್ಯವಸ್ಥೆ ಆಗಿರುತ್ತೆ. ಸರ್ ನನಗಿಲ್ಲಿ ಇವತ್ತಿಂದ ತೊಗೊಂತೀನಿ ಸರ್, ಇಲ್ಲಿ ಬಂದು ಕುತ್ಕೊಂಡ ತಕ್ಷಣವೇ ನನಗೆ ಖುಷಿ ಕೊಡೋದು ನಿಮ್ಮ ಹಿಂದೆ ಇರುವಂಥ ಅಷ್ಟು ಕ್ಯಾಮ್ರಾಗಳನ್ನ ನೋಡಿದಾಗ ನನಗೆ ತುಂಬ ಖುಷಿ ಕೊಡೋದೇನಂದರೆ ಈ ವಾಲ್ಯೂಮ್ ಇದೆಯಲ್ಲ, ನೀವು ಸ್ಪರ್ಧಿಸ್ತಾ ಇರೋ ರೀತಿ ಇದೆಯಲ್ಲ ಈ ಟೂರ್ನಮೆಂಟಿಗೆ, ಅದು ನನಗೆ ನಿಜವಾಗಿ ಖುಷಿ ಕೊಟ್ಟಿದ್ದು ನಿಮ್ಮೆಲ್ಲರೂ ನೋಡಿ. ನಾನು ಆ್ಯಕ್ಚುಲಿ ಒಂದು ಸ್ಮಾಲ್ ಸೆಟ್ ಇರುತ್ತೆ ಅಂತ ಅಂದ್ಕೊಂಡೆ ನನಗೆ, ಬಟ್ ಸಿನಿಮಾಗೆ ಹೇಗೆ ಬಂದಿದ್ರು ಹಾಗೆ ಬಂದಿದ್ದೀರಾ ಅಂದರೆ ಕ್ರಿಕೆಟ್ ಇಸ್ ನಾಟ್ ಅ ಹಾಬಿ ಸರ್, ನಾನು ಕ್ರಿಕೆಟ್ನ ಒಂದು ಕನೆಕ್ಟ್ ಆಗಿ ತೊಗೊಂತೀನಿ. ಚಿತ್ರರಂಗ ಅಂತಷ್ಟು ಬರೀ ಕಲಾವಿದರಲ್ಲ ಸರ್, ಚಿತ್ರರಂಗದ ತುಂಬಷ್ಟು ಜನ ಸೇರ್ತಾರೆ, ಮಾಧ್ಯಮದವರು ಸೇರ್ತಾರೆ, ನೀವೆಲ್ಲ ಶೇರ್ ಮಾಡೋದ್ರಿಂದ ನನಗೆ ಒಂದು ವೇದಿಕೆ ಸಿಗ್ತಾ ಇರಲ್ಲ ಎಲ್ಲರನ್ನು ಒಟ್ಟಿಗೂಡಿಸಿ. ನಾವು ಇನ್ನೊಂದು ಹೇಳಬೇಕು, ಕೆ ಸಿ ಸಿಯಿಂದ ನಮಗೇನು ಸಂಪಾದಿಸಕ್ಕೆ ಬಂದಿಲ್ಲ ಅಥವಾ ಕೆ ಸಿ ಸಿನ ಒಂದು ದೊಡ್ಡದಾಗಿಲ್ಲ ತೊಗೊಂಡೋಗಿ ದುಡಿಮೆಗೋಸ್ಕರ ಖಂಡಿತ ಬಂದಿಲ್ಲ. ಬಟ್ ನಾವು 3 ಜನ ಇದನ್ನು ಸ್ಟಾರ್ಟ್ ಮಾಡಿದಾಗ ಒಂದು ಪ್ಲಾಟ್ಫಾರ್ಮ್ ಅವ್ರು ನೋಡಿದ್ವಿ ಸರ್ ಇಲ್ಲಿ ಅಂತ. ಇವತ್ತು ಫಾರ್ ಎಕ್ಸಾಂಪಲ್ ಇಲ್ಲಿಂದಲೇ ತೊಗೊಳ್ಳಿ, ನಂದಾಂದ ಹಿಡಿದು ಕಿಟಾಪವರೆಗೂ ದಿನಕರ್ ಶಣಾಯವರು ಇವರೆಲ್ಲರೂ ಸೇರ್ಕೋತಾ ಇದ್ದಾರೆ ಇವತ್ತು ಅಂದರೆ ಐ ಥಿಂಕ್ ಅದು ಅದರಲ್ಲಿ ಇರೋ ಪೊಟೆನ್ಷಿಯಲ್ ನೋಡ್ತಾ ಇದ್ದಾರೆ ಅವರು. ಒಂದು ಚಿತ್ರರಂಗದಲ್ಲಿ ಪರದೆ ಮೇಲೊಬ್ಬ ಹೀರೋ ಇರ್ತಾರೆ, ಕೆ ಸಿ ಸಿಯಲ್ಲಿ ಹಂಗಲ್ಲ ಸರ್. ನಿಮ್ಮ ಟೀಮಲ್ಲಿರುವಂಥ ಯಾರೊಬ್ಬರು ಸಾಹಿತಿ ಬರೀರಿರ್ಬೋದು, ಅವತ್ತಿಗೆ ಅವ್ರು ಹೀರೋ ಆಗಿರ್ತಾರೆ ನಿಮ್ಮ ಟೀಮ್ಗೆ, ಅವ್ರು 2 6 ಹೊಡೆದು ಗೆಲ್ಸಿರ್ತಾರೆ. ಇಲ್ಲ ನಿಮಗೆ ಗೆಲ್ಲಲೇಬೇಕು ಅಂತ ಬಂದಿರ್ಬೇಕಾದ್ರೆ ಅವ್ರ ಬಾಲ್ ಅವ್ರ ಕೈಲಿರುತ್ತೆ. ಸೊ ಯು ಡೋಂಟ್ ನೋ ಹೂಸ್ ಯರ್ ಹೀರೋ ದಂಡೆ. ಬಟ್ ಇವೆಂಚುಲಿ ಕೆ ಸಿ ಸಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದಾಗ ನಾನು ಅದನ್ನು ಒಂದು ಕನೆಕ್ಟ್ ಆಗಿ ತೊಗೊಂಡಿರೋದು. ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಬಂದಾಗ ಕೂಡ ನಾನು ಅದನ್ನು ನೋಡೋ ರೀತಿ ಹೇಗಾದ್ರೆ ಅವ್ರಿಗೆ ನಮ್ಮ ಊಟಿಗೆ ಬಂದಿಲ್ಲ ನಮ್ಮವರು, ಅದು ಚೆನ್ನಾಗಾಗಬೇಕು, ಅವ್ರ ಹಾಸ್ಪಿಟಾಲಿಟಿ ಚೆನ್ನಾಗಿರ್ಬೇಕು. ಈಗ ಹೇಗಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸಲ್ಲಿ ನಾನು ಕೆ ಪಿ ಕಾರ್ತಿಕ್ ಕೆಲವು ಟೈಮ್ ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಖುಷಿಯಲ್ಲಿ ಇನ್ನೊಂದು 2 ಎಕ್ಸ್ಟ್ರಾ ತಗೊಳ್ತೀವಿ. ನಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಫೋನ್ ಮಾಡ್ಬಿಟ್ಟು ವಿ ವುಡ್ ಲೈಕ್ ಟು ಬಿ ಎ ಪಾರ್ಟ್ ಆಫ್ ಯುವರ್ ಟೂರ್ನಮೆಂಟ್ ಅವ್ರು ಅಂದಾಗ ನಾವು ಇವರಿಗೆಲ್ಲ ಏನು ನಮ್ಗೆ ಈ ಥರ ನಮಗೆ ಬರುತ್ತಾ ಬಿಕಾಸ್ ಐ ಗೆಸ್ ಕ್ಲೀನ್ಲಿನೆಸ್ ಎಲ್ಲಿದೆಯಲ್ಲ ನಮಗೆ ಹಾಸ್ಪಿಟಾಲಿಟಿ ಬಂದು ಹೋಗೋರು ನಾವು ಚೆನ್ನಾಗಿ ನೋಡ್ಕೊಂಡಾಗ ಕೊರತೆಗಳಿದ್ದಾಗ ಆ್ಯಂಡ್ ಅದರಲ್ಲಿ ಡಬಲ್ ಅಜೆಂಡಾ ಕಾಣಿಸಿಲ್ಲ ಏನೋ ದುಡ್ಡು ಮಾಡೋಕ್ಕೆ ಒಂದು ನಡೀತಾ ಇದೆ ಅಂದಾಗ ಸ್ಪಂದಿಸ್ತಾರೆ ಎಲ್ಲ. ಅದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮಾತ್ರ ಅಲ್ಲ, ಬರೀ ಬರೋವಂಥ ಪ್ರತಿಯೊಬ್ಬ ಪ್ಲೇಯರ್ಗೂ ಅದು ಫೀಲ್ ಮಾಡಿಸಿದ್ವಿ ನಾನು. ದಟ್ ಈಸ್ ಇಂಪಾರ್ಟೆಂಟ್, ಈ ಟೂರ್ನಮೆಂಟ್ ಇಸ್ ಇಂಪಾರ್ಟೆಂಟ್, ರೂಲ್ಸ್ ಆರ್ ಇಂಪಾರ್ಟೆಂಟ್. ಕೆ ಸಿ ಸಿ ಒನ್ ಥಿಂಗ್ ಇಸ್ ಇಟ್ ಇಸ್ ಟೈಟ್ ರೂಲ್ಸ್, ಇಲ್ಲಿ ಡಿಸಿಪ್ಲಿನ್ ಮೇಲೆ ನಾನು ಯಾರು ನೋಡೋದು. ಸೊ ಆದ್ದರಿಂದ ಇದು ಪಾರ್ಟ್ 4 ತನಕ ಬಂದಿದೆ, ಸಕ್ಸಸ್ಫುಲ್ ಆಗಿ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಕೆ ಸಿ ಸಿ ಬರೀ ಹೊರಗಿನವ್ರಿಗಲ್ಲ, ನಮ್ಮವರೆಗೂ ಇದೆ ಎರಡು. ಇದಕ್ಕೆ ಅಡಿಷ್ನಲ್ ಆಗಿ ಇನ್ನೊಂದು ಕ್ವಶನ್ ಕೇಳೋದಾದ್ರೆ, ಇದು ಬರೀ ಕೆ ಸಿ ಸಿ ಅಥವಾ ಟೂರ್ನಮೆಂಟ್ಗೆ ಅಷ್ಟೇ ಸೀಮಿತ ಆಗಿಲ್ಲ ಈ ಫ್ರೆಂಡ್ಶಿಪ್, ಈ ಬಾಂಡಿಂಗು ಬಿಯಾಂಡ್ ದಟ್,
ಅಂದರೆ ನಿಮ್ಮ ಸಿನಿಮಾದ ಟೀಸರ್ ಫಸ್ಟ್ ಲುಕ್ ಇರ್ಬೋದು, ಸುರೇಶ್ ರೈನಾ ಅವರು ಅವರೇ ವಾಲಂಟರಿಲಿ ಟ್ವೀಟ್ ಮಾಡ್ತಾರೆ, ಸೊ ಅನದರ್ ಎಕ್ಸ್ಪ್ಲೇನ್ ಅನಿಸ್ತು, ಸೊ ಅದ್ರ ಬಗ್ಗೆ ಏನಿದೆ ನಿಮಗೆ ಅವ್ರ ಪ್ರಶ್ನೆ ಕೇಳಿದ್ರೆ ಸರ್, ಕೆ ಸಿ ಸಿ ಅನ್ನುವಂಥ ಒಂದು ನಡೆಯೋಕ್ಕಿಂತ ಮುಂಚೆ ಮಾಧ್ಯಮ ನಮಗೆ ಸಿಗ್ತಾಗಿದ್ದು ಪ್ರೆಸ್ ಮೀಟರ್ ಸರ್, ಅಲ್ಲಿ ಕೆಲವು ಟೈಮ್ ಒಳ್ಳೆ ಪ್ರಶ್ನೆಗಳು ಬರೋದು, ಒಳ್ಳೆ ಉತ್ತರಗಳು ಬರೋದು, ಕೆಲವು ಟೈಮ್ ಹಾರ್ಷ್ನೆಸ್ ಇರೋದು, ಅದು ನಿಮ್ಮ ಕಡೆ ಏನಾಗಬೇಕು ಅಂತಲ್ಲ, ಈ ಕಡೆ ಕುತ್ತೋಗಳಾಗಿದೆ, ಮನಸ್ತಾಪಗಳಾಗಿದೆ, ಬಟ್ ಎಲ್ಲರೂ ಒಟ್ಟಿಗೆ ಸೇರಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು, ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡಾಗ ಈಗ ಈಗ ಆ ವ್ಯಕ್ತಿ ಹಂಗಲ್ಲ ನಿಮಗೆ ಗೊತ್ತಾಗಿರ್ಬೋದು, ಇಲ್ಲ ಈಗ ನಿಮ್ಮ ಮಾಧ್ಯಮ ಅವ್ರು ಅಲ್ಲರೇ ಅಂತ ರಫ್ ಅನ್ಕೊಂಡ್ರು, ಇಲ್ಲ ಸಾಕ್ಷಿ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಅನ್ಕೊಬೋದು. ಸೊ ನಾಳೇನೋ ಪ್ರಾಬ್ಲಮ್ ಬಂದಾಗ ಬಹುಶಃ ನೀವೇ ಅವ್ರ ಪರ ನಿಂತ್ಕೋಬೋದು, ಸರ್ ನನಗೆ ಅವ್ರ ಪರಿಚಯ ಇದ್ರೆ ಒಂದು ನಿಮಿಷ ಮಾತಾಡ್ತೀನಿ ತಾಳಿ, ಅವ್ರ ಇಮೆ ಸಾರ್ಟ್ ಇಟ್ ಅವ್ರು. ಟೆಲ್ ಮಿ ಸರ್, ಹೌ ಡಸ್ ಅ ಫ್ಯಾಮಿಲಿ ಸ್ಟೇ ಟುಗೆದರ್ ಅದರ್ವೈಸ್? ಆಪರ್ಚುನಿಟಿನೇ ಇಲ್ಲ ನಿಮಗೆ. ಇವಾಗ ಒಂದು ಫ್ಯಾಮಿಲಿ, ನಿಮಗೆ ಮನೆಯೇ ಇಲ್ಲ ಅಂದರೆ ಎಲ್ಲಿರ್ತೀರ ಫ್ಯಾಮಿಲಿಯಾಗಿ, ಎಲ್ಲಿ ಒಂದಾಗ್ತೀರ, ಎಲ್ಲಿ ಮಾತಾಡ್ಕೋತೀರ? ಇಂಥ ಥರ ವೇದಿಕೆ ಆದಾಗ ಐ ಆಮ್ ಸೀಯಿಂಗ್ ವೆರಿ ಪಾಸಿಟಿವ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ, ವಿಚ್ ಇಸ್ ವಾಟ್ ಮೈ ಹೋಲ್ ಇಂಟೆನ್ಷನ್ ವಾಸ್. ಸೊ ಅದು ನಡೀತಾ ಇದೆ ಪರಸ್ಪರವಾಗಿ. ಇವತ್ತು ಸುರೇಶ್ ರೈನಾ ಅವ್ರು ಮಾತ್ರ ಟ್ವೀಟ್ ಮಾಡೋದಲ್ಲ, ಇಂಡಸ್ಟ್ರಿ ಒಳಗಡೆ ನೀವು ನೋಡ್ಕೊಳ್ಳಿ, ಯಾರ್ಯಾರು ವಾಲಂಟಿಯರ್ ಆಗಿ ಎಷ್ಟು ಜನ ಟ್ವೀಟ್ ಮಾಡ್ತಾರೆ, ಎಷ್ಟು ಜನದ ಬಗ್ಗೆ ಫೇಸ್ಬುಕ್ಕಲ್ಲಿ ಮಾತಾಡ್ತಾರೆ, ಅವರಾಗಿ ಏನೇನು ಪೋಸ್ಟ್ ಮಾಡ್ತಾರೆ. ಡೂ ಯು ಥಿಂಕ್ ಇದು ಇನ್ನೂ ಸ್ಟಾರ್ಟ್ ಆಗಿ 3 ಸೀಸನ್ ಆಗಿದೆ, 4th ಬರ್ತಾ ಬರ್ತಾ ಇದು ಒಂದು ಕಲ್ಚರ್ ಆದರೆ, ಯಾಕೆ ಐ ಕೆ ಪ್ರಾಮಿಸ್ ಯು ಫ್ಯಾಬ್ಯುಲಸ್ ಅಟ್ಮಾಸ್ಫಿಯರ್. ಸಿ ಅದ್ರ ಮೇಲೆ ತಪ್ಪು ತಪ್ಪೇ ನಡೆಯೋದಲ್ಲ, ಇದ್ದಿದ್ದೆ ಕೋಪ ತಪ್ಪ ಮನುಷ್ಯ ಅಂತ, ಬಟ್ ಅಟ್ ಲೀಸ್ಟ್ ಫೌಂಡೇಶನ್ ಚೆನ್ನಾಗಿದೆ ಈಗ, ದಟ್ ವಾಸ್ ಓವರ್ ಇಂಟೆನ್ಷನ್. ಸರ್ ಸೀಸನ್ 4 ಬಜೆಟ್ ಆಬ್ವಿಯಸ್ಲಿ ಇವಾಗ ಒಂದು ದಿನ ಎಕ್ಸ್ಟ್ರಾ ಆಗಿದೆ, ಮ್ಯಾಚ್ಗಳು ಜಾಸ್ತಿ ಆಗಿದೆ ಅಂದಾಗ ಜಾಸ್ತಿ ಆಗಿದೆ ಸರ್. ಆ್ಯಂಡ್ ಐ ಥಿಂಕ್ ಬಜೆಟ್ ಇಸ್ ನಾಟ್ ಎಟ್ ಆಲ್ ದ ಕ್ರೈಟೀರಿಯಾ ಸರ್, ಇಟ್ ಈಸ್ ನಾಟ್ ಎಟ್ ಆಲ್ ದ ಕ್ರೈಟೀರಿಯಾ. ಇಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ, ನಡ್ಸ್ಕೊಂಡು ಹೋಗ್ತೀವಿ, ಹಾಗೋ ಹೇಗೋ. ಹಾಗಂತ ಇದು ಭಾರ ಅಂತಲೂ ತೊಗೊಂಡಿಲ್ಲ, ಆ್ಯಂಡ್ ಬಜೆಟ್ ಅಂತ ನಾವು ಅಂದ್ಕೊಂಡಿಲ್ಲ. ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಯಾರ್ಯಾರು ಕೈ ಸೇರಿಸ್ತಾರೋ ಸೇರಿಸ್ತಾರೆ, ಸೇರಿಸಿಲ್ಲ ಅಂತಂದರೆ ಕಾರ್ತಿಕ್ ಇದ್ದಾರೆ, ಕೆ ಪಿ ಇದ್ದಾರೆ, ಅದು ಬಿಟ್ಬಿಟ್ಟು ತಾಗಿದ್ದೀನಿ ಸರ್. ಇನ್ಯಾವ ಮೆಂಟರ್ಸ್ಗೂ ತೊಂದರೆ ಕೊಟ್ಟಿಲ್ಲ, ಬೇಕಾದ್ರೆ ಕೇಳ್ಕೊಳ್ಳಿ ಸರ್, ಇಲ್ಲೇ ಇಷ್ಟೊಂದು ಇದೆ. ಬಟ್ ಒಳ್ಳೆ ಎಲೆ ಊಟ ಹಾಕ್ಬೇಕಾದ್ರೆ ತರಕಾರಿ ರೇಟ್ ಕೇಳ್ಕೋಬಾರ್ದು, ಊಟ ಮಾಡಬೇಕು, ಉಳಿದಿರೋದನ್ನ ಚೀಪ್ಬೇಕು, ಕೈ ತೊಳ್ಕೋಬೇಕು, ಮನೆಗೆ ಹೋಗ್ತಾರೆ. ಸರ್ ಇನ್ನೊಂದೇ ಒಂದು ಕ್ವಶನ್, ಇಸ್ ಕ್ಲೀಷೆ ಕ್ವಶನ್ ಅನ್ಸ್ಬೋದು, ಬಟ್ ವಿ ವುಡ್ ಲೈಕ್ ಟು ಸೀ ಹೋಲ್ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟ್. ಸೊ ಒಂದಷ್ಟು ರಕ್ಷಿತ್ ಶೆಟ್ಟಿ, ರಿಷಭ್ ಶೆಟ್ಟಿ, ರಾಜೀವ್ ಶೆಟ್ಟಿ ಸೇರಿದಂತೆ ಶೆಟ್ಟರ್ ಟೀಮ್ ಅವರು ಈ ಟೂರ್ನಮೆಂಟಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ಒಂದು ಕಾಮನ್ ಆಡಿಯನ್ಗೆ ಅನ್ಸೋದು. ಜೊತೆಗೆ ಅವ್ರಿಗೆ ಕೇಳಿ, ಅವ್ರು ಆಡಲ್ಲ ರೀ, ರಿಷಭ್ ಕೇಳೋಕೋದಾಗ ಬಂದ್ಬಿಡ್ತೀನಿ, ನಾನು ಬಂದು ಹೋಗ್ಬಿಡ್ತೀನಿ ಬಿಟ್ಬಿಡಿ ಅಂತ. ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದ್ರೆ ನಾನು ಗರುಡ ಗಮನದಲ್ಲಿ ಆಡೋದಲ್ಲ ಅಂತಾರೆ, ಅವ್ರು ಬರಲ್ಲ. ರಕ್ಷಿತ್ ಕ್ರಿಯನ ಸಣಗೆ ಸರ್, ಬೇಡ ಸರ್ ನಂಗೆ ಬರಲ್ಲ ಸರ್, ನಂಗೆ ಆಡಕ್ಕೆ ಬರಲ್ಲ. ಸಿ ಇಟ್ಸ್ ಅ ಪರ್ಸ್ಪೆಕ್ಟಿವ್, ರಿಷಭ್ ರಕ್ಷಿತ್ ಬಂದಿದ್ರು, ಪಾಯಿಂಟ್ ಅದಲ್ಲ. ದೇ ಡೋಂಟ್ ಪ್ಲೇ ಕ್ರಿಕೆಟ್, ದೇ ಡೋಂಟ್ ಪ್ಲೇ ಕ್ರಿಕೆಟ್. ಇವಾಗ ಫಾರ್ ಎಕ್ಸಾಂಪಲ್, ಅನ್ಫಾರ್ಚುನೇಟ್ಲಿ ಅಪ್ಪು ಅವರು ಇಲ್ಲ ಈಗಿನ ಒಟ್ಟಿಗೆ, ಹಿ ಡಸ್ಂಟ್ ಪ್ಲೇ ಕ್ರಿಕೆಟ್, ಬಟ್ ಹಿ ಕೇಮ್. ನಾನು ಏನೋ ಮಾಡ್ತೀನಿ ಏನೋ ಮಾಡ್ತೀನಿ, ನಾವೇ ಅವ್ರ ಬಳಿ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು, ಬಟ್ ಇವೆನ್ಚುಲಿ ದಟ್ಸ್ ವಾಟ್ ಇಸ್ ಹ್ಯಾಪ್. ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್, ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದುರ್ಯಾ ವಿಜಯ್ ಆ್ಯಕ್ಚುಲಿ ಇಸ್ ಡಸಂಟ್ ಪ್ಲೇ, ಅವರು ಹೋಗಿ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಟೆನ್ನಿಸ್ ಬಾಲ್ ಅಂದರೆ ಬೇರೆ ಸರ್, ಲೆದರ್ ಬಾಲ್ ಅಂದಾಗ ಅದರ ಪ್ರೊಫೆಷನಲ್ ಕ್ರಿಕೆಟರ್ಸ್ ದೇ ಭಯ ಆಗುತ್ತೆ, ಆಡಲ್ಲ. ನೀವು ಹಾಗೆ ಅಂದ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅಂದ್ಕೊಳ್ಲೇಬೇಡಿ, ಅವರೆಲ್ಲ ನನ್ನ ಹುಡುಗರು, ನಿಮ್ಗಿನ ತುಂಬ ಹಳೆ ಪರಿಚಯ, ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಕೆಲವರು ಕ್ರಿಕೆಟ್ ಆಡಲ್ಲ, ಬಟ್ ದೇ ಬಿ ಇನ್ ದ ಗ್ರೌಂಡ್, ಬಂದೋಗ್ತಾರೆ ಖಂಡಿತ. ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವ, ಬರ್ತಾರೆ ಅವರು. ಈ ಪ್ರಶ್ನೆ ರಾಂಗ್. ಇನ್ನಿಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಬ್ಬರು ಯಶ್ ಅವರು, ಅವ್ರು ಕೆ ಸಿ ಸಿಯ ಭಾಗವಾಗಿದ್ದರು ಮೊದಲು ಓಪನಿಂಗ್ ಸೀಸನ್, ಈ ಬರಿ ಇಲ್ಲ, ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಏನೋ ಗೊತ್ತಿಲ್ಲ. ಒಂದು ಎರಡನೇದು ದರ್ಶನ್ ಅವರು ಈ ಟೂರ್ನಮೆಂಟ್ನ ಭಾಗವಾಗಿರ್ಬೇಕು. ಇವಾಗ ಆ್ಯಕ್ಚುಲಿ ನಾವು ಯಾರನ್ನು ಆಡಬೇಡಿ ಅಂತ ಹೇಳ್ಕಲ್ಲ, ಕೆಲವರು ಆಡೋಕ್ಕೆ ವ್ಯಕ್ತಪಡಿಸ್ತಾರೆ, ದಟ್ ನಾನು ಆಡೋಕ್ಕೆ ಇಷ್ಟ ಇಲ್ಲ, ಬಂದು ಹೋಗ್ತೀವಿ. ನಾವು ಕೆ ಸಿ ಸಿ ಬಲವಂತ ಅಲ್ಲ ಸರ್, ಕೆ ಸಿ ಸಿ ಗೋಡೆನೂ ಅಲ್ಲ, ಕೆ ಸಿ ಸಿ ಗೇಟು ಅಲ್ಲ, ಕೆ ಸಿ ಸಿ ಕಾರ್ಪೆಟು ಅಲ್ಲ, ಎಲ್ಲದಕ್ಕಿಂತ ಹೆಚ್ಚು ಕೆ ಸಿ ಸಿ ಹಾಸಿಗೆ ಅಂತೂ ಅಲ್ಲವೇ ಅಲ್ಲ.
ಗೊತ್ತಾಯ್ತಾ, ಕೆ ಸಿ ಸಿ ಒಂದು ಗೌರವ. ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಹೇಳಿದ್ಮೇಲೆ ನಾನೊಬ್ಬನೇನಾ, ಇವರೊಬ್ಬರೇನಾ, ನಮ್ಮಲ್ಲಿ ಯಾಕೆ ಬರುತ್ತೆ? ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ, ಆಡ್ತೀರಾ ಕೇಳ್ತೀವಿ. ಕೆಲವ್ರು ಬರ್ತಾರೆ, ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ. ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ, ನಿಮ್ಮೊಟ್ಟಿಗೆ ಇರ್ತೀವಿ ಅಂತಾರೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಅವ್ರಿಗೆ ಕೇಳಿದ್ರಿ, ಧ್ರುವನ್ ಯಾಕೆ ಕೇಳಲಿಲ್ಲ ನೀವು? ಅವ್ನು ಆರ್ಟಿಸ್ಟ್ ಅಲ್ವಾ, ಕಾಣಿಸ್ತಿಲ್ಲ ನಿಮ್ಮ ಕಣ್ಣಿಗೆ? ಇಲ್ಲ, ನೀವು ಕೇಳಿದ್ದು ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು, ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು, ರಿಷಬ್ ಕಾಣಿಸಿದ್ರು, ಯಶ್ ಕಾಣಿಸು, ದರ್ಶನ್, ಧ್ರುವ ಸರ್ಜೆ ಯಾಕೆ ಕಾಣಿಸ್ಲಿಲ್ಲ? ಇದು ಕಾಂಟ್ರವರ್ಸಿ ಆಗೋಯ್ತಾ ಈಗ? ಹಾಗೆ ನಾವು ಏನು ನೋಡಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ, ನೋಡೋಕೆ ಸ್ಟಾರ್ಟ್ ಮಾಡಬೇಕು. ಧ್ರುವ ಅವರು ಲಾಸ್ಟ್ ಟೈಮ್ ಇದ್ದರು, ಅವರೇ ಫೋನ್ ಮಾಡಿ ನನಗೆ ಕೆ ಡಿ ಅನ್ನೋ ಪಿಕ್ಚರ್ ಪ್ರೇಮ್ ಒಟ್ಟಿಗೆ ಮಾಡ್ತಾ ಇದ್ದೀನಿ, ಪ್ರೇಮ್ ಒಟ್ಟಿಗೆ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಾರೆ, ಕ್ರಿಕೆಟಿಗೆ ಇಲ್ಲಿಂದ ಬರ್ರಿ ಅಂತ ಕೇಳಿದ್ವಿ. ಸರ್ ಪರವಾಗಿಲ್ಲ, ಆರಾಮಾಗಿದೆ ಅಂತ ಹೇಳಿದ್ವಿ. ಅವ್ರು ಬಂದು ಹೋಗ್ತಾರೆ ಮ್ಯಾಚಿಗೆ, ಬಟ್ ಯಾಕೆ ಧ್ರುವ ಸ್ವಲ್ಪ ಶಾರ್ಟ್ ಕಮ್, ದಟ್ ಡಸಂಟ್ ಮೀನ್ ಈಸ್ ಅವರ್ ಬ್ರದರ್, ನಮ್ಮ ಫ್ಯಾಮಿಲಿ ಅವರೆಲ್ಲ, ಯಾರು ಎಲ್ರಿಗೂ ಕರೆದಿದ್ದೀವಿ ನಾವು. ಈ ಮಕ್ಕಳದ್ದು ವೇಷ ಕಾಣತ್ತೆ ಸರ್. ಸರ್ ಪ್ರಶ್ನೆ ಕೇಳಿದ್ರೆ ನನಗೆ ಈಗ ಕೇಳ್ತಾ ಇದ್ದೆ, ಶೆಣೈಯವರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕರೆಯಲ್ಲ, ಬೇರೆಯವ್ರನ್ನ ಕರೀತಾರೆ ಅಂತ ನೀವು ಅಲ್ಲಿ ಕೇಳಿದ್ರಿ. ನಾನು ಹೇಳಿದೆ ವೇದಿಕೆ ಮೇಲೆ ಇರ್ಬೇಕಾದ್ರೆ ಕೇಳಿ ಅಂತ ಕೇಳಿದ್ರು. ಸರ್ ಒಂದು ನಿಮಿಷ ಶೆಣೈ ಸರ್, ಅವ್ರು ಕೇಳಿದ್ರು ಶೆಣೈಯವರು ಯಾಕೆ ಜಾಯ್ನ್ ಆಗ್ತಿದ್ದಾರೆ. ರೈನಾ ಮತ್ತೆ ಸೆಕೆಂಡ್ ಟೈಮ್, ಬದ್ರಿನಾಥ್,
ವಿಜಯ್ ಮುರಳಿ ವಿಜಯ್ ಅವರು ಮುರಳಿ ವಿಜಯ್ ಆಲ್ಸೋ ಇಸ್ ಪ್ಲೇಯಿಂಗ್ ಫಾರ್ ಫಸ್ಟ್ ಟೈಮ್ ದಿಲ್ಶನ್ ಮತ್ತು ಗಿಬ್ಸ್ ಥರ್ಡ್ ಸೀಸನ್ ಆಡ್ತಿರೋದು ರೈನ್ ಅವರ್ ಸೆಕೆಂಡ್ ಸೀಸನ್ ಆ್ಯಂಡ್ ಟಿಕೆಟ್ಸ್ ಆಗಲೇ ಸೇಲ್ ಇದೆ ಚೆನ್ನಾಗಿ ಉತ್ತಪ್ಪ ಅವ್ರು ಫಸ್ಟ್ ಟೈಮ್ ಬರ್ತಿರೋದು ಟಿಕೆಟ್ಸ್ ಆಲ್ರೆಡಿ ಸೇಲಲ್ಲಿದೆ ಬುಕ್ ಮೈ ಶೋ ಆ್ಯಂಡ್ ಟಿಕೆಟ್ ಜಿನಿ ಈ ಎರಡು ವೆಬ್ಸೈಟಲ್ಲಿ ಅವೈಲಬಲ್ ಇದೆ ಒಳ್ಳೆ ಸೇಲ್ಸ್ ಆಗ್ತಿದೆ ಫಿಸಿಕಲ್ ಸೇಲ್ಸ್ ಐ ಥಿಂಕ್ ಟ್ವೆಂಟಿಯತ್ತಿಂದ ಕೌಂಟರ್ಸಲ್ಲಿ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ ಗೇಟ್ ನಂಬರ್ ಎಲ್ಲಿ ಅಲ್ಲಿ ಸಿಗುತ್ತೆ ಆ್ಯಂಡ್ ಈಚ್ ಡೇಗೆ ಸಪ್ರೇಟ್ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ 100 ರುಪೀಸಿಂದ 1,000 ರೂಪಾಯಿವರೆಗೂ 100 ರುಪೀಸಿಂದ 2,000 ರೂಪಾಯಿವರೆಗೂ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ಟಿಕೆಟ್ಸ್ ಅವೈಲಬಿಲಿಟಿ ಇರುತ್ತೆ ಟೆಲಿಕಾಸ್ಟ್ ಝೀ ಪಿಕ್ಚರ್ಸ್ ಎಕ್ಸ್ಕ್ಲೂಸಿವ್ 3 ಡೇಸ್ ಆಲ್ ಮ್ಯಾಚಸ್ ಆ್ಯಂಡ್ ಫಸ್ಟ್ ಡೇ ಬಂದು ಓಪನಿಂಗ್ ಸೆಲೆಬ್ರೇಷನ್ ಸಂಜೆ ಇಟ್ಕೊಂಡಿದ್ದೀವಿ ಯಾಕಂದರೆ ಅದನ್ನು ನಾವು ಈ ಸತಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸೆರೆಮನಿ ಎರಡೂ ಸ್ವಲ್ಪ ವಿಭಿನ್ನವಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸಂಜೆ 5:00 ಫಸ್ಟ್ ಡೇ ಇಟ್ ವಿಲ್ ಬಿ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ಸ್ವಲ್ಪ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಓಪನಿಂಗ್ ಸೆರೆಮನಿ ಸೆರೆಮನಿಗೆ ಆಮೇಲೆ ಅದನ್ನು ಹೇಳ್ತೀವಿ ಕೊನೆ ದಿನ ಸಂಜೆ 6:30 to 8:30 ಅದು 2 hours ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಾಲೋಡ್ ಬೈ ದಿ ಫೈನಲ್ಸ್ ಇರುತ್ತೆ ಅದು 25th. ಇದು ಟೂರ್ನಮೆಂಟ್ ಬಗ್ಗೆ ಇಲ್ಲ ಎವ್ರಿ ಡೇ ಸಪ್ರೇಟ್ ಟಿಕೆಟ್ಸ್ 23rd ಸಪ್ರೇಟ್ 24th ಸಪ್ರೇಟ್ 25th ಸಪ್ರೇಟ್ ರೇಟ್ಸ್ ಸೇಮ್ ಎವ್ರಿ ಡೇಗೆ ಅದೇ ಈಗ ಕೆಲವು ಸ್ಟ್ಯಾಂಡ್ ಏನಿರುತ್ತೆ ಈಗ ಒಂದು ಎಕ್ಸಾಂಪಲ್ ಗ್ಯಾಲರಿಗೆ 100 ರುಪೀಸ್ ಅಂತಂದರೆ 3 ದಿನಕ್ಕೂ ಸಪ್ರೇಟ್ 100 ರುಪೀಸ್ ಒಬ್ಬ ಬೇಕಾದ್ರೆ 3 ದಿನಕ್ಕೂ ಸಪ್ರೇಟಾಗಿ ತೊಗೊಂಡು ಹೋಗ್ಬೋದು ಸೀಸನ್ ಟಿಕೆಟ್ಸ್ ಪ್ರೈಸ್ ಒಂದೇ ದಿನ ತೊಗೊಂಡು ಹೋಗ್ಬೋದು ನೀವು ಈಗ ಆನ್ಲೈನ್ ನೋಡಿದ್ರು ಕೆಲವರು ಡೇ 1 ತೊಗೊಂಡವ್ರೆ ಕೆಲವರು ಡೇ 2 ತೊಗೊಂಡವ್ರೆ ಅಂತ ಕೆಲವರು 2 ದಿನಕ್ಕೂ ತೊಗೊಂಡವ್ರೆ ಡಿಪೆಂಡ್ಸ್ ಆ ಥರ ಸರ್ ಟೂರ್ನಮೆಂಟ್ ಧೋನಿ ಮತ್ತು ಸಚಿನ್ ಅನ್ನುವಂಥದ್ದು ಮಾತಿದೆ ಕಾದು ನೋಡಿ ಸರ್ ನಾನು ಲಾಸ್ಟ್ ಸರಿ KCC ಮಾಡಿದಾಗ ಗ್ರೌಂಡಲ್ಲಿ ಕನ್ನಡ ಬಾವುಟವನ್ನು ಆರಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಮತ್ತು ಎಲ್ರಿಗೂ ಹೆಮ್ಮೆ ಅನಿಸಿತ್ತು ಕನ್ನಡಿಗರಿಗೆ ಈ ಬಾರಿ ಆ ಥರದ ಏನಾದರೂ ಪ್ಲ್ಯಾನ್ ಬೇರೆ ಥರ ಇದೆಯಾ ಹೇಗೆ ಸರ್ ಎಲ್ಲ ಸತಿ ಆ ಥರ ಆಗಲ್ಲ ಸರ್ ಇವಾಗ ಒಂದು ನಾವು ಕನ್ನಡಿಗರು ಅಂತ ಅನ್ನೋದಕ್ಕೆ ಅದನ್ನು ಹೇಳೋದಕ್ಕೆ ಪದೇ ಪದೇ ಏನೋ ಒಂದು ಮಾಡೋಕ್ಕಾಗಲ್ಲ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ ಒಂದು ಬುರ್ಜ್ ಖಲೀಫಾ ಮೇಲೆ ಒಂದು ಸತಿ ನಡಿಬೋದು ಇನ್ನು ನೆಕ್ಸ್ಟ್ ಅದಕ್ಕೆ ದೊಡ್ಡ ಬಿಲ್ಡಿಂಗ್ ಉಳ್ಕೊಂಡು ಹೋಗೋಕ್ಕಾಗಲ್ಲ ಈಗ ಅತಿ ದೊಡ್ಡ ಬಾವುಟ ಹಾರಿಸ್ಬೇಕು ಅಂತಾಯ್ತು ಅನ್ವೀಲ್ ಮಾಡಬೇಕಾಯ್ತು ಹಾರಿಸೋದಲ್ಲ ಅನ್ವೀಲ್ ಮಾಡಬೇಕಂತ ಅದನ್ನು ಮಾಡಿದ್ವಿ ನೆಕ್ಸ್ಟ್ ಐ ಡೋಂಟ್ ನೋ ಏನಾದ್ರು ಒಂದು ಹುಡುಕ್ತೀವಿ ಇಲ್ಲ ಅಂತ ಏನಿಲ್ಲ ಬಟ್ ವಿ ಹ್ಯಾವ್ ಪ್ಲ್ಯಾನ್ ಬ್ಯೂಟಿಫುಲ್ ಥಿಂಗ್ಸ್ ಅದು ಬಿಟ್ಟರೆ ಈ ಸತಿ ಒಂದು ವಿಭಿನ್ನವಾದಂಥ ಒಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ ದೇರ್ ಇಸ್ ಅ ಬ್ಯೂಟಿಫುಲ್ ಹಿಸ್ಟ್ರಿ ದಟ್ ನಮ್ಮ ಲ್ಯಾಂಡಿಗೆ ಇದೆ ಅದನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿದ್ದಾರೆ ಅವ್ರ ಇನಾಗ್ರೇಷನ್ ಇಸ್ ಅ ವಿಚ್ ನನಗೆ ತುಂಬ ಇಷ್ಟ ಆಯಿತು ಅದು ಹೌ ಕರ್ನಾಟಕ ಬಿಕೇಮ್ ಕರ್ನಾಟಕ ಅನ್ನೋದಕ್ಕೆ ಅದ್ರಿಗೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದು ಬಿಟ್ಟು ದೇರ್ ಆರ್ ಸಮ್ ಗುಡ್ ಇವೆಂಟ್ಸ್ ಅವತ್ತಿದೆ ಆ್ಯಂಡ್ ನಾವು ಬಾವುಟ ನೀವೇನು ಹೇಳಿದ್ರಿ ಐ ಥಿಂಕ್ ಇಟ್ ವಾಸ್ ನಿಮಗೆ ಗೊತ್ತಿದೆ ಆ ಥರ ಕೆಲಸಗಳಿಗೆ ಆ ಥರ ಒಂದು ಯೋಚನೆಗೆ ನಾವು ಕೈ ಹಾಕಬೇಕಾದ್ರೆ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಮ್ಯಾಟರ್ ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನಾ ರೀತಿಯಲ್ಲಿ ತಿರುಗಿಬಿಡುತ್ತೆ ಅದು ಅಂಥದ್ರಲ್ಲಿ ನಮ್ಮ ಎಲ್ಲ ಪ್ಲೇಯರ್ಸ್ ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಒಂದು ಬಾವುಟ ಬರೋದು ಮಾತ್ರ ನೀವು ನೋಡಿದರೆ ಅದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ವಿ ನೋ ದಟ್ ಅದು ಹೇಗೆ ಬರಬೇಕು ಹೇಗೆ ಅದೇ ಆ್ಯಂಗಲಲ್ಲಿ ನಿಲ್ಲಬೇಕು ನಮಗೆ ಡ್ರೋನ್ ಶಾಟ್ಸಲ್ಲಿ ಹೇಗೆ ಸಿಗಬೇಕು ಸೊ ಇಟ್ ವಾಸ್ ಸಮ್ ಎಫರ್ಟ್ ಈಗ ಹಾಗಂತ ಬಿಟ್ಕೊಟ್ಟಿದ್ದೀವಿ ಅಂತಲ್ಲ ವಿ ಆರ್ ಥಿಂಕಿಂಗ್ ಸ್ಟಿಲ್ ವಾಟ್ ಇಸ್ ದಟ್ ಬೆಸ್ಟ್ ವೀ ಕ್ಯಾನ್ ಡು ಹೋಪ್ಫುಲಿ ಇನ್ನೊಂದು ಬೆಟರ್ ಐಡಿಯಾ ನಮಗೆ ಬರ್ಬೋದು ಬಟ್ ಆ್ಯಸ್ ಇಟ್ ಈಸ್ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಹಾಕೊಂಡಿರೋದ್ರಲ್ಲಿ ಒಂದು ಒಂದು ವಿಭಿನ್ನ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದಾರೆ ಶನಿವಾರ ಭಾನುವಾರ ಮತ್ತು ಸೋಮವಾರ ಇರುತ್ತೆ ಸೋಮವಾರ ಹಬ್ಬ ಬೇರೆ ಸೊ ಈ ಬಾರಿ ಜಾಸ್ತಿ ಜನ ಸೇರೋ ಸಾಧ್ಯತೆ ಎಷ್ಟು ಜನ ಸೇರೋ ನೀವು ಎಷ್ಟು ಚೆನ್ನಾಗಿ ನಮಗೆ ಪಬ್ಲಿಸಿಟಿ ಕೊಡ್ತೀರೋ ಅಷ್ಟು ಜನ ಸೇರ್ತಾರೆ ಸರ್ ಈಗ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಪಬ್ಲಿಸಿಟಿ ಸೇರ್ತಾರೆ ನಮಗೆ ನಿಮ್ಮೆಲ್ಲ ನಂಬಿಕೆ ಇದೆ ಸರ್
ಸೇರಿಸ್ತೀರಾ? Sudip sir, you have Tilak Ratne Dilshan in your team, so he's a good batsman, bowler who can keep wickets, who can field well. So how happy are you to have him in your team? How excited are you? ನಾನು ಫ್ರಮ್ ಫಸ್ಟ್ ಸೀಸನ್ ತುಂಬ ಹ್ಯಾಪಿಯಾಗಿದ್ದೀನಿ, ನಾನೇನು ಗೆದ್ದಿಲ್ಲ. ಸೊ ನಮ್ಮ ಹ್ಯಾಪಿನೆಸ್ಸು ಪ್ಲೇಯರ್ಸ್ ಮೇಲೆ ಇಲ್ಲ ಇವಾಗ, ನಮಗೆ ಟೀಮ್ ಅಲ್ಲ ಟೈಮ್ ಭಾಳ ಮುಖ್ಯ. ಸೊ ಅದು ಚೆನ್ನಾಗಿದೆ ಅಂತ ನಾನು ಕೆ ಪಿ ಇಬ್ಬರು ಅಂದ್ಕೊಂಡಿದ್ದೀನಿ ಈ ವರ್ಷ. ನಮಗೆ ಎರಡು ಸೀಸನ್ ಮೂರು ಸೀಸನಲ್ಲೂ ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕ್ಕೆ ಸಿಕ್ಕಿಲ್ಲ, ನಮಗೆ ಮೂರು ಸೀಸನಲ್ಲೂ ಸಿಕ್ಕಲಿಲ್ಲ. ಸೊ ಈ ಸತಿ ಐದು ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದು ಭಾವ ಒಂದು ನಂಬಿಕೆ ಇದೆ. ಅದು ಬಿಟ್ಟ ಮೇಲೆ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ. ಬಟ್ ಈ ಸತಿ ಟೀಮ್ಸಲ್ಲಿ ಒಂದು ಐ ಶುಡ್ ಟೆಲ್ ಇಟ್ಸ್ ವೆರಿ ಈವನ್ಲಿ ಪಾಯಿಸ್ಡ್. ವ್ಯಾಲಿಡೇಷನ್ ಲೆವರೇಜಸ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ರತಿ ಟೀಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಐ ಶುಡ್ ಮೆನ್ಷನ್ ನಮ್ಮ ಕಿಟ್ಟಪ್ಪ ಅವರು ಲಾಸ್ಟ್ ಸೀಸನ್ನಲ್ಲಿ ಒನ್ ಸೀಸನ್ ಹಿ ಹ್ಯಾಡ್ ಮಿಸ್ಡ್ ಔಟ್ ಬಿಕಾಸ್ ಆಫ್ ಹಿ ಶೂಟ್. ಈ ಸೀಸನ್ ಈಸ್ ಬ್ಯಾಕ್ ಆಸ್ ಮೆಂಟೋರ್ಸ್ ಅಂತ ನಮ್ಮ ಟೀಮಲ್ಲಿ, ನಮ್ಮ ಕೆ ಸಿ ಸಿಯಲ್ಲಿ ಆರ್ ಮೆಂಟೋರ್ಸ್ ಬರ್ತಾರೆ ಆರ್ ಟೀಮಿಗೆ, ವಿಚ್ ಇಸ್ ದೇ ಪ್ಲೇ ವೆರಿ ವೈಟಲ್ ರೋಲ್. ಇದು ಅವ್ರು ಹ್ಯಾಂಡಲ್ ಮಾಡೋದು ಆ್ಯಂಡ್ ಟೀಮ್ದು ಒಂದು ಇಂಡೈರೆಕ್ಟ್ ಒಂದು ಲೀಡರ್ ಅಂತ ಹೇಳ್ಬೋದು. ಕ್ಯಾಪ್ಟನ್ ಏನೇ ಆಗಿರಲಿ ಒಬ್ಬ ಲೀಡರ್ ಅಂತ ಹೇಳ್ಬೋದು. ದೇ ಕಂಟ್ರೋಲ್ ದ ಟೀಮ್ ಅನ್ನೋದಕ್ಕೆ ನನಗೆ ಶನಾಯ್ ಅವರು, ನಂದ ಕೆ ಪಿ ಅವರು, ಕಾರ್ತಿಕ್ ದಿನಕರ್ ಅವರು, ಹಾಗೆ ಕಿಟಪ್ ಅವರು, ಸಿಕ್ಸ್ ಮೆಂಟರ್ಸ್. ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಹಿಮ್ ಬ್ಯಾಕ್ ಅಗೇನ್ ಬಿಕಾಸ್ ಲಾಸ್ಟ್ ಸೀಸನ್ ಹಿ ಮಿಸ್ಡ್ ಹಿಮ್. ಬಟ್ ಇವ್ರ ಜಾಗದಲ್ಲಿ ಲಾಸ್ಟ್ ಟೈಮ್ ರಾಕ್ಲೈನ್ ವೆಂಕಟೇಶ್ ಅವ್ರು ಬಂದಿದ್ರು, ಈವನ್ ಹಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಹಿ ಎಂಜಾಯ್ಡ್. ಬಟ್ ದಿಸ್ ಟೈಮ್ ಅವರು ಇಲ್ಲ, ಸೊ ಹಿ ಇಸ್ ಬ್ಯಾಕ್. ಟೀಮ್ ಇಸ್ ಗುಡ್, ಈವನ್ಲಿ ಬೆಸ್ಟ್, ಚೆನ್ನಾಗಾಗಿದೆ. ಆ್ಯಂಡ್ ರಾಬಿನ್ ಉತ್ತಪ್ಪ ಈಸ್ ಇನ್ ಅ ಟ್ರೆಮೆಂಡಸ್ ಫಾರ್ಮ್, ತುಂಬ ಫಿಟ್ ಆಗಿದ್ದಾರೆ. ಮೊನ್ನೆ ಫೋನ್ ಮಾಡಿದಾಗ ಒಂದು ಇಂಡೈರೆಕ್ಟಾಗಿ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ, ನಗಾಡಿದ್ರು. ಫಸ್ಟು ನಾನು ತುಂಬ ಕ್ಲೋಸ್ ಅವರು, ನಗಾಡ್ಬಿಟ್ಟವರು, ಏನಣ್ಣ ನಿಮ್ಮ ತಲೆ ಕೆಟ್ಟಿದೆ ಎಲ್ಲರಿಗೂ, ಯಾಕೆ ನನ್ನನ್ನು ರಾಜೀವ್ನ ಒಂದೇ ಟೀಮ್ಗೆ ಹಾಕಿದ್ದಿಲ್ಲ ಅಂತ ಅವ್ರು ಹೇಳಿದ ಮೇಲೆ ನನಗೆ ಕೊಡಿದ್ರು. ಇವರಿಬ್ಬರು ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಆದರೆ ಇಬ್ಬರು ಕಚ್ಕೊಂಡ್ರೆ ಅಪೋಸಿಷನ್ ಟೀಮ್ ಆ್ಯಕ್ಚುಲಿ ಬ್ಯಾಟಿಂಗ್ ಓವರ್ ವೇಸ್ಟ್, ಯಾರೇ ಆಗಲಿ ಆ ಥರ ಆಡ್ತಾರೆ. ಸೊ ಅದನ್ನು ನಾನು ಕೆ ಪಿ ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾರೆ, ಅದು ನಮ್ಮ ಟೀಮಲ್ಲಿ ಆಗಿರೋದು ಬೇಡ, ಇಷ್ಟು ನಡೀತಾರೆ. ಬಟ್ ಆಲ್ ಸೆಟ್ ಅಂಡ್ ಡನ್, ಅವರ್ ಆಡಿಯನ್ಸ್ ಥಿಯೇಟ್ರಿಗೆ, ನಮ್ಮ ಥಿಯೇಟ್ರಿಗೆ ಅಂದರೆ ನಮ್ಮ ಗ್ರೌಂಡಿಗೆ ಬರೋ ಆಡಿಯನ್ಸಿಗೆ, ದೇ ವಿಲ್ ಹ್ಯಾವ್ ಫ್ಯಾಬುಲಸ್ ಎಂಟರ್ಟೈನ್ಮೆಂಟ್ ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರೋವಂಥ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್ ಎವ್ರಿ ಟೀಮ್. ಈಗ ನಮ್ಮ ಟೀಮಲ್ಲಿ ಕೃಷ್ಣ, ಕೃಷ್ಣ ಈಗ ಫ್ಯಾಬುಲಸ್ ಪ್ಲೇಯರ್, ಅವರಿಗೆ ದಿಲ್ಶಾನ್ ಇದ್ದಾರೆ. ಪ್ರದೀಪ್ ಇಸ್ ಗೋಯಿಂಗ್ ವಿತ್ ಸುರೇಶ್ ರಾಣಾ, ಬೋತ್ ಆರ್ ಲೆಫ್ಟ್ ಹ್ಯಾಂಡ್. ಬದ್ರಿನಾಥ್ ಆ್ಯಂಡ್ ವಿಕ್ರಾಂತ್, ನಮಗೆ ವಿಕ್ರಾಂತ್ ನೀವು ನೋಡಿರ್ತೀರಿ ಸಿ ಸಿ ಎಲ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಚೆನ್ನೈ. ಈ ಸತಿ ಇಬ್ಬರು ವಿಕ್ರಾಂತ್ ಆ್ಯಂಡ್ ಪ್ರಿನ್ಸ್, ಅದು ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿ, ನಾನು ಇವೆಂಟ್ ಎಲ್ಲ ನಡೆದಾಗ ಏನಕ್ಕೆ ಹೇಳಬೇಕು, ಈ ಗೇಮ್ ಚೇಂಜರ್ಸ್ ಅಂತ ಒಂದು ಬರುತ್ತೆ ಗ್ರೂಪ್, ಲೈಕ್ ದಾಲಿ, ಕೃಷ್ಣ, ಪ್ರದೀಪ್, ರಾಜೀವ್ ಆ್ಯಂಡ್ ಜೆ ಕೆ, ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ. ನನಗೆ ಎರಡು ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ಕಡೆಯಿಂದ ಮಿಸ್ ಆಗಿದ್ದರು. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ನನ್ನ ಇಬ್ಬರು ಸ್ನೇಹಿತರು ವಿಕ್ರಾಂತ್ ಆ್ಯಂಡ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಪ್ರಿನ್ಸ್ ಫ್ರಮ್ ಹೈದರಾಬಾದ್, ಇಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಟೀಮೂ ತುಂಬ ಚೆನ್ನಾಗಿದೆ ಓಪನಿಂಗ್ ಸತ್ಯಪ್ಪನ ಹಿಡಿದಲ್ಲ. ಸೊ ಐ ಥಿಂಕ್ ಯು ವಿಲ್ ಹ್ಯಾವ್ ಅ ಗ್ರೇಟ್ ಮ್ಯಾಚ್. ನಿಮ್ಮಲ್ಲಿ ಇಲ್ಲಿ ಕೂತಿರೋ ಮಾಧ್ಯಮದಲ್ಲೇ ವಿಜಯ್ ಅಂತ ಒಬ್ಬ ಓಪನಿಂಗ್ ಬೋಲರ್, ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಇರೋರು. ಸೊ ಇನ್ನೇನು ಹೇಳಿ, ಚೆನ್ನಾಗಿದೆ ಮ್ಯಾಮ್. ಸರ್, ಮುಂದಾಳತ್ವದಲ್ಲಿ ನೆಕ್ಸ್ಟ್ ಸೀಸನ್ಸಿಂದ ನಮ್ಮ ಸಿನಿಮಾ ಪತ್ರಕರ್ತರಿಗೆ ಒಂದು ಟೀಮ್ನ ಆಡೋದಕ್ಕೆ ಯಾಕೆ ಒನ್ ಟೀಮ್ ಎಲ್ಲ ಏನಿಲ್ಲ, ಟೀಮ್ ಸ್ಪ್ರೆಡ್ ಔಟ್ ಆಗ್ತಾರೆ. ನೀವು ನನಗೆ ಯಾವ ಟೋನ್ ಅಲ್ಲಿ ಕೇಳಿದ್ರು ಹಂಗೆ ಕೇಳಿ, ಯಾವ ಟೋನ್ ಅಲ್ಲಿ ಕೇಳಿದ್ರು ಹಂಗೆ ಕೇಳ್ಬೇಕಾನೆ ಸರ್. ಅವ್ರು ಯಾರಿಗೆ ಕೇಳ್ಬೇಕು ಅವರಿಗೆ ಕೇಳ್ತಾರೆ ಸರ್. ಸರ್ ಅಲ್ಲಿ ಭಯನ ಇಲ್ಲ ಸರ್, ನಮ್ಮಲ್ಲಿ ನಿಮ್ಮಲ್ಲಿ ಇಟ್ಟರೋ ಭಯ ನಮ್ಮಲ್ಲಿ ಸರ್. ಇಲ್ಲ, ಸುದೀಪ್ ಸರ್ ಅವ್ರನ್ನ ಕೇಳಿದ್ವಿ, ನಿಮ್ಮಲ್ಲಿ ತಿಳ್ಕೊಳ್ತಾರೆ ನಿಮ್ಮ ಕಡೆ, ಅವರೇ ಫೈನಲ್ ಡಿಸಿಷನ್ನು ಅವ್ರಿಗೆ ಕೇಳಿ. ಅಫ್ಕೋರ್ಸ್ ಸರ್, ಫೈನಲ್ ಡಿಸಿಷನ್ ನಂದೇ, ಲಿಸ್ಟ್ ಯಾರಿಂದ ಬರ್ತಾರೆ ಕೊಟ್ಟಿದ್ದೀನಿ ಅಂತ ಯಾ ಅವ್ರು ಕೊಟ್ಟಿರೋದು ಆರೋ ಎಂಟು ಹೆಸರಲ್ಲಿ ಎಲ್ಲರೂ ಇದ್ದಾರೆ. ಅದೇ ಸಿನಿಮಾದಲ್ಲಿ ಇಬ್ಬರೇ ಇರೋದು ಅದು ಸರ್. ಇನ್ನೊಂದು, ಒಂದು ಟೀಮಲ್ಲಿ ಇಬ್ಬರೇ ಮಾಧ್ಯಮ ಅಂತ ಇಲ್ಲ ಸರ್. ನಾನು ವ್ಯಾಲಿಡೇಷನ್ ತಗೊಳ್ಳೋದು ಆಲ್ರೌಂಡರ್ ಅಂತ ನೋಡಿದಾಗ ಆಲ್ರೌಂಡರ್ ಲಿಸ್ಟ್ ಅಲ್ಲಿ ಇಲ್ಲಿ ಕೆಲವರು ಇದ್ದಾರೆ ಸರ್. ನಿಮ್ಮಲ್ಲೇ ಕೇಳಿ, ನಾನು ಇವರು ಮಾಧ್ಯಮ ಅಂತ ಹಾಕಿಲ್ಲ ಕೇಳಿ, ಈಸ್ ಅ ಓಪನಿಂಗ್ ಬೋಲರ್. ಓಪನಿಂಗ್ ಬೋಲರ್ ಲಿಸ್ಟಲ್ಲಿ ಇರ್ಬೇಕಾದ್ರೆ ಅವ್ರು ಸಿನಿಮಾದವ್ರು ಇಟ್ಟಿದ್ದಾರೆ.
ಮಾತ್ರವಲ್ಲ ಇನ್ನೊಂದು ನಿಮ್ಗೆಲ್ಲರೂ ಅರ್ಥ ಮಾಡ್ಕೊಬೇಕು, ಮಾಧ್ಯಮ ಅಂದರೆ ಮಾಧ್ಯಮದಿಂದ ಮೂರು ನಾಲ್ಕು ಜನ ಐದಾರು ಜನ ಇಲ್ಲ, ನಿಮ್ಮಲ್ಲಿಂದ ಹತ್ತು ಜನ ಪ್ಲೇಯರ್ಸ್ ಬಂದ್ರೂ ವ್ಯಾಲಿಡೇಷನ್ಗೆ ಆಗ್ತಾ ಇದೆ ನನಗೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಒಬ್ಬ ಸ್ಪಿನ್ನರ್ ಬಂದ್ರು ಅನ್ಕೊಡಿ, ಆ ಸ್ಪಿನ್ನರ್ಸ್ನ ವ್ಯಾಲಿಡೇಷನ್ ಮಾಡ್ತೀವಿ ನಾವು, ಅವ್ರನ್ನ ಲಕ್ಕಿ ಡ್ರಾ ಕಳಿಸ್ತೀವಿ. ಸಪೋಸ್ ಒಬ್ಬರು ಬರೀ ಬ್ಯಾಟ್ಸ್ಮನ್, ಅವ್ರನ್ನ ವ್ಯಾಲಿಡೇಷನ್ ಮಾಡಿ ಬ್ಯಾಟ್ಸ್ಮನ್ ಡಿಸ್ಟರ್ ಆಗ್ತೀವಿ. ಲಾಸ್ಟ್ ಟೈಮ್ ನಿಮ್ಮಲ್ಲಿಂದ ಅಭಿಲಾಷ್ ಅಭಿಷೇಕ್ ಏನೋ ಅಭಿಷೇಕ್ ಇಂಪ್ಯಾಕ್ಟ್ ಪ್ಲೇಯರ್ ಇದ್ರು ಲಾಸ್ಟ್ ಸೀಸನ್. ಸೊ ವ್ಯಾಲಿಡೇಷನ್ ಆ ಥರ ಬರೋದಿಲ್ಲ, ನಾನು ಮಾಧ್ಯಮದಿಂದ ಇಷ್ಟೇ ಬರಬೇಕು ಅಂತ ನನಗೆ. ಸಿನಿಮಾ ಪತ್ರಕರ್ತ ಇನ್ವಾಲ್ವ್ಮೆಂಟ್ ಇಲ್ಲ, ಇವ್ರು ಕೊಟ್ಟಿಲ್ಲ ಸರ್, ಇವ್ರ ಲಿಸ್ಟಲ್ಲಿ ಯಾರನ್ನ ಕೊಟ್ಟರೆ ಹಾಕೊಂಡಿದ್ದೀವಿ ನಾವು. ಸರ್ ನನಗೆ ಯಾರೂ ಹೆಸರು ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಂಜು. ನೀವು ಮೊನ್ನೆ 25 ದಿವಸ 1 ಅವರ್ ಮೊದಲು ನನಗೆ ಹೇಳಿದ್ರಿ, ಇಡೀ ವರ್ಷ ಈಗ ಲಾಸ್ಟ್ ಥರ್ಡ್ ಸೀಸನ್ ಆದಮೇಲೆ ಇವತ್ತಿನ ತನಕ ನನಗೆ ಸಿನಿಮಾ ಪತ್ರಕರ್ತರು ಯಾರೂ ಹೆಸರು ಹೇಳಿಲ್ಲ. ನೀವು ಇವತ್ತು ಹೆಸರು ಕೊಟ್ಟರೆ ಮುಂದಿನ ಸೀಸನ್ ಖಂಡಿತವಾಗಿಯೂ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಕೆಲಸ ಮಾಡಲ್ಲ, ನೆಕ್ಸ್ಟ್ ಕೆ ಸಿ ಸಿಕ್ಕಿನ ಮುಂಚೆ ನೀವೆಲ್ಲರೂ ಸೇರಿ ಒಂದು ಮ್ಯಾಚ್ ಆಡಿ, ನೀವೆಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಳ್ಳಿ, ಟೀಮ್ ಮಾಡಿಕೊಂಡು ನಮ್ಮದೊಂದು ಟೀಮಲ್ಲಿ ಮ್ಯಾಚ್ ಆಡಿ, ಏನಾಗುತ್ತೆ ನಿಮ್ಮ ಪರಿಚಯ ಆಗುತ್ತೆ ನಮಗೆ. ನಾನು ಹೇಳ್ತಾ ಇರೋದು ಗೆದ್ದುಬಿಟ್ರೆ ಅಂತ ಹೇಳ್ತಾ ಇಲ್ಲ, ನಿಮ್ಮ ಪರಿಚಯ ಆಗಬೇಕು ನಮಗೆ. ಅಂದರೆ ಹೇಗೆ ಆಡ್ತೀರಾ ನೀವು ನಮ್ಗೆ ಗೊತ್ತಿಲ್ಲಲ್ಲ ಸರ್. ಈಗ ನಮಗೆ ಬರೋ ಹೆಸರಲ್ಲಿ ಇವಾಗ ಸಿನಿಮಾದಿಂದವನು ಎಷ್ಟೋ ಜನ ನಾವು ಕಣ್ಣಾರೆ ನಾನು ನೋಡಿರಲಿಲ್ಲ, ನಂದ ಅವರೆಲ್ಲ ಆಡಿರೋ ಮ್ಯಾಚ್ಗಳಲ್ಲಿ ಒಬ್ಬೊಬ್ಬರಿಗೆ ಈಗ ಫಸ್ಟ್ ಕೆ ಸಿ ಸಿ ನಡೆಸ್ತಾ ಇದ್ದಾರೆ, ನನಗೆ ಅಷ್ಟು ಜನ ಪ್ಲೇಯರ್ಸ್ ಎಲ್ಲಿಂದ ಸಿಗಬೇಕು, ನಾನು ಸಿ ಸಿ ಎಲ್ ಮಾತ್ರ ನೋಡಿರೋದು. ಸೊ ಒಬ್ಬೊಬ್ಬರು ಪರಿಚಯ ಮಾಡಿದಾಗ ಸಿ ಈ ನಿಮ್ಮಲ್ಲಿ ಅಂತ ಇನ್ನೊಂದು 10 ಜನ ಪ್ಲೇಯರ್ಸ್ ಸಿಕ್ಕಿದ್ರೆ ಟ್ರಸ್ಟ್ ಮೀ ಐ ಬಿ ಹ್ಯಾಪಿ ಟು ಮೇಕ್ 8 ಟೀಮ್ಸ್. ಇನ್ನೊಂದು ದಿನ ಎಕ್ಸ್ಟ್ರಾ ಆಗ್ಬೋದು ನನಗೆ ಟೂರ್ನಮೆಂಟ್, ನಿಮ್ಮಿಂದ ಇನ್ನೊಂದು 10 ಜನ ಸಿಗ್ತಾರೆ, ಸಿನಿಮಾದಿಂದ ಇನ್ನೊಂದು 10 ಜನ ಸಿಗ್ತಾರೆ, ಇನ್ನೂ 8 ಟೀಮ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ಇಯರ್ ನಾನು 8 ಟೀಮ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಐ ನೀಡ್ ಪ್ಲೇಯರ್ಸ್, ಬ್ಯಾರಿಯರ್ ಖಂಡಿತ ಹಾಕಿಲ್ಲ, ದಯವಿಟ್ಟು ಅದು ಮನಸ್ಸಿಂದ ತೆಗ್ಬಿಡಿ. ಇಲ್ಲಿ ಮಿಸ್ಕಮ್ಯುನಿಕೇಶನ್ ಇರ್ಬೋದು, ವಿ ನೀಡ್ ಕಮ್ಯುನಿಕೇಷನ್. ಯಾರು ನಿಮ್ಮ ಪ್ಲೇಯರ್ಸ್ ಅಗೇನ್ ಪ್ಲೇಯರ್ಸ್ ಅಂದ ತಕ್ಷಣ ನೋಡಿ ದೇರ್ ಕ್ಯಾನ್ ಬಿ ಕ್ಯಾಲಿಬರ್ ಅಂತ ಇರುತ್ತಲ್ಲ, ಗೆಟ್ ದಟ್ ಪ್ಲೇಯರ್ಸ್ ಅಂಡ್ ಐ ಪ್ರಾಮಿಸ್ ಯು ದಟ್ ಐ ವಿಲ್ ಹ್ಯಾವ್ ಅಡಿಷ್ನಲ್ ಟೀಮ್ಸ್. ವಿಜಯ್ಗೆ ಆಲ್ರೆಡಿ ಹೇಳಿದ್ದೀನಿ ಸರ್, ಸಿನಿಮಾ ಜರ್ನಲಿಸ್ಟ್ ಇದ್ದು ಒಂದು ಲಿಸ್ಟ್ ಕೊಡಿ, ಒಂದು ಟೀಮ್ ಮಾಡೋಣ ಅಂತ ಅವರಿಗೆ ಮೊನ್ನೆಷ್ಟೇ ಹೇಳಿದ್ದೀನಿ. ಇಲ್ಲ ಮಾತಾಡಿದ್ರೆ ಸರ್ ಅದು ಶಣ ಅವ್ರಿಗೆ ಏನಾರ ಮಾಡ್ಬೇಕು ಇವತ್ತು ಅಂತ ಹೇಳ್ತಾರೆ. ಸರ್ ಒಂದೇ ಒಂದು ಕ್ವಶನ್, ಪೋಸ್ಟಿಂಗ್ ಏನು ಕೇಳ್ತಾರೆ ವಿಷಯ, ಪೋಸ್ಟಿಂಗ್ ಎ ಟೂರ್ನಮೆಂಟ್ ಲೈಕ್ ದಿಸ್ ಇಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ನೀವು ಯಶಸ್ವಿ 3 ಟೂರ್ನಮೆಂಟ್ಗಳನ್ನ ಮುಗಿಸಿ 4ನೇ ಟೂರ್ನಮೆಂಟ್ಗೆ ಕಲಿತಿದ್ದೀರಾ, ಸೊ ಅದರಲ್ಲೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಾಗ ಅವ್ರಿಗೆ ಆತಿಥ್ಯ ಕೊಡೋ ವಿಚಾರದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟಫೆಸ್ಟ್ ಜಾಬ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಜನರಲಿ ನಾವು ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಇಲ್ಲಿ ಓದ್ದಂಗೆ ಅವರಿಗೆ ಆತಿಥ್ಯ ಕೊಡೋದಕ್ಕೆ 8 ಲಕ್ಷ ಖರ್ಚಾಗುತ್ತಂತೆ, 1 ಕೋಟಿ ಖರ್ಚಾಗುತ್ತಂತೆ, ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಸ್ನೆಸ್ ಕ್ಲಾಸು ಬರೋಕ್ಕೆ ಹೋಗೋದಕ್ಕೆ ಇವೆಲ್ಲ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ ಸರ್? ಸರ್ ಅವ್ರು ಬಿಸ್ನೆಸ್ ಕ್ಲಾಸ್ ಕೇಳ್ತಾ ಇದ್ದಾರೆ ಅನ್ನೋದು ಇಸ್ ಅ ರಾಂಗ್ ಥಿಂಗ್ ಸರ್. ವಿ ಪ್ರೊವೈಡ್, ನಮ್ಮ ಮನೆಗೆ ಬರೋರು ಚೆನ್ನಾಗಿ ಬರಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಬರ್ಬೇಕು ಸರ್ ಅಂತ. ಇನ್ನೊಂದು, ನೀವೇನು ಅತಿಥಿ ಸೇವೆ ಅಂತ ಹೇಳ್ತಾ ಇದ್ದೀರಿ ಸರ್, ಅವ್ರು ಬರ್ತಾ ಇರೋದು ಕರ್ನಾಟಕಕ್ಕೆ ಸರ್, ನಮ್ಮ ಮನೆ ನಾವು ಬಿಟ್ಕೊಡ್ತೀವ ಸರ್, ಬಂದಮೇಲೆ ಚೆನ್ನಾಗಿರ್ಬೇಕು ಸರ್, ಅವ್ರು 10 ಕಡೆ ಹೇಳಬೇಕು ಹೋದ್ರೆ ಅಲ್ಲಿ ಹೋಗ್ರಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವರು ಅಂತ ಬರುತ್ತಲ್ಲ ಆಬ್ವಿಯಸ್ಲಿ. ಆ್ಯಂಡ್ ಅದಕ್ಕೆ ಲಕ್ಷಗಟ್ಟಲೆ ಎಲ್ಲ ಬರೋಲ್ಲ ಸರ್, ಹೇಳಿದ್ನಲ್ಲ ಒಳ್ಳೆ ಊಟ ಹಾಕೊಂಡರೆ ಏನಾಗಲ್ಲ, ತರಕಾರಿ ರೇಟ್ ಕಳ್ಕೊಬೇಡಿ, ಉದ್ದೇಶ ಚೆನ್ನಾಗಿದೆಯಾ. ಇಲ್ಲೂ ನಾವು ನೋಡ್ಬೋದಲ್ಲ 10 ಜನ ಕಾಂಟ್ರಾಕ್ಟರ್ಸ್ ಕರ್ಬೋದು, ಯಾರು ಕಮ್ಮಿ ರೇಟಿಗೆ ಊಟ ಕೊಡ್ತಾರೆ, ಯಾರು ಕಮ್ಮಿ ಮಾಡಿಕೊಡ್ತಾರೆ ಅವ್ರಿಗೆ ಕೊಡಿ. ಇಲ್ಲ ಸರ್, ಇಲ್ಲಿ ಓನರ್ಶಿಪ್ ಅಂತ 4-6 ಜನ ಓನರ್ಸ್ ಬರ್ತಾರೆ ಪ್ರತಿ ಟೀಮ್ಗೆ, ಬಟ್ ಆ 6 ಜನ ಓನರ್ಸ್ ಕೊಡೋದುಂಡಿಗೂ ನಮ್ಮ ವ್ಯಾಲಿಡೇಷನ್ಸ್ ಆಫ್ ದ ಟೀಮ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ. ಪ್ರತಿ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊತೀವಿ ಅವರಿಗೆ ಊಟದಿಂದ ಹಿಡಿದೆಲ್ಲ, ಬಿಕಾಸ್ ನಮ್ಮ ಪ್ಲೇಯರ್ಸ್ ನಾನು ಆಡ್ತಾ ಇರೋದು. ಏನೋ ಆ ಟೀಮಿಂದ ಈ ಟೀಮಿಗೆ ಹೆಚ್ಚು ಕಮ್ಮಿಯಾಗಿ ಅವ್ರು ಬೇರೆ ಊಟ ಇವ್ರು ಬೇರೆ ಊಟ ಕೊಡೋದು, ಅವ್ರು ಬೇರೆ ಥರ ಕಿಟ್ಸ್ ಕೊಡೋದು, ನಮ್ಮ ಪ್ಲೇಯರ್ಸ್ ನಮ್ಮ ಸಿನಿಮಾದವರು ನಮ್ಮ ಜನ ತಂದರೆ ಆ ಥರ ಹೋಗೋದು ನೋಡೋಕ್ಕಾಗಲ್ಲ. ವಿ ವಾಂಟ್ ಈಕ್ವಾಲಿಟಿ, ವಿ ವಾಂಟ್ ಈಕ್ವಿಟಿ ಇನ್ ಎವ್ರಿ ಟೀಮ್. ಅದು ನಾವೇ ನೋಡ್ಕೊತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಸಿ ಈಗಲೂ ಹೇಳ್ತಾ ಇರೋದು, ಕೆ ಸಿ ಸಿ ಈಸ್ ನಾಟ್ ಅ ಟೂರ್ನಮೆಂಟ್ ಆರ್ ಸಮಥಿಂಗ್, ಇಟ್ಸ್ ಎ ಕನೆಕ್ಟ್, ಇಟ್ಸ್ ಎ ಬ್ಯೂಟಿಫುಲ್ ಕನೆಕ್ಟ್. ಸೊ ಲಾಸ್ಟ್ ಟೈಮ್ ಜಾನ್ವರಿಯಲ್ಲಿ ನಡೆದಿತ್ತು, ಈ ಸತಿ ನಾವು ಫೆಬ್ರವರಿ ನಡೆದಿತ್ತು, ವಿ ಬ್ರಾಟ್ ಇಟ್ ಟು ಡಿಸೆಂಬರ್, ಬಿಕಾಸ್ ಇನ್ಮೇಲೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ. ಇಲ್ಲಿ ಒಳ್ಳೆ ಟೈಮ್ ಸಿಗುತ್ತೆ ನಮಗೆ, ಇನ್ಕ್ಲೂಡಿಂಗ್ ನಮಗೆ ಎನಿ ಸ್ಪಾನ್ಸರ್ಸ್ ಬರಬೇಕು, ನಮಗೆ ಟೀಮ್ ಅವೈಲಬಿಲಿಟಿ, ಗ್ರೌಂಡ್ ಅವೈಲಬಿಲಿಟಿ, ಪ್ಲೇಯರ್ಸ್ ಅವೈಲಬಿಲಿಟಿ, ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಟೈಮ್ ಕ್ರಿಸ್ಮಸ್ ಅಲ್ಲಿ. ಸೊ ಐ ಥಿಂಕ್ ಅದನ್ನು ಇಟ್ಕೊಂಡು ವಾಪಸ್ ಬೇಗ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರಮ್ ನೆಕ್ಸ್ಟ್ ಇಯರ್
ಕ್ರಿಸ್ಮಸ್ ಟೈಮಲ್ಲೇ ಮಾಡ್ಕೊಂಡು ಹೋಗೋದು ಅಂತ ಒಂದು ಐಡಿಯಾ. ಆ್ಯಂಡ್ ವಿ ವಾಂಟ್ ಟು ಡೂ ದಿಸ್ ಜಸ್ಟ್ ಟು ಕೀಪ್ ದ ಇಂಡಸ್ಟ್ರಿ ಟುಗೆದರ್. ನಿಮಗೆ ಕವರೇಜಿಗೆ ನಾನು ಕರೀತೀನಿ. ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಪರ್ಸ್ನಲ್ ಆಗಿ ನಾನು ಕೇಳೋದು, ಏನೋ ಒಂದು ಸ್ಪೆಷಲ್ ಇವೆಂಟ್ ಅಂತ ಏನಾದ್ರು ನಾವು ನೆಕ್ಸ್ಟ್ ಡೇ ಮಾಡ್ತಾ ಇದ್ರೆ ಅದೊಂದನ್ನು ಹೊರತುಪಡಿಸಿ ಇನ್ನೇನು ಬೇಕಾದ್ರು ನೀವೇ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ. ಸೊ ದಟ್ ನೀವು ಬಾವುಟ್ ಅಂತ ಹೇಳಿದಾಗೆ ಲಾಸ್ಟ್ ಟೈಮ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಆಲ್ ಆಫ್ ಯು ಡಿಡ್ ಇಟ್. ಸೊ ಈ ಸರ್ತಿ ನೀವು ಇರುತ್ತೆ. ಸೊ 22nd ಇದೇ ಗ್ರೌಂಡಲ್ಲಿ ಈವ್ನಿಂಗ್ ಟೈಮಲ್ಲಿ ಐ ವಿಲ್ ಅಗೇನ್ ಇನ್ವೈಟ್ ಟು ವೆಂಕಟೇಶ್ ಅವ್ರಿಗೆ. ಪ್ಲೀಸ್ ಕಮ್ ಓವರ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ಚಿಟ್ ಚಾಟ್ ವಿತ್ ಆಲ್ ದ ಪ್ಲೇಯರ್ಸ್. ನಿಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಸಿಗ್ತಾರೆ, ನಿಮಗೆ ಪ್ರಾಕ್ಟೀಸ್ ನೋಡೋಕೆ ಸಿಗುತ್ತೆ. ಹೌ ಓವರ್ ಯು ವಾಂಟ್ ಐ ಥಿಂಕ್ ನೈಸ್ ಥಿಂಗ್ಸ್. 20 seconds. ಮುಂಚೆ ಬರ್ಬೋದು, ಬಟ್ ಇನ್ನೂ ಅಷ್ಟೊಂದು ನಮ್ಮ ಹತ್ರ ಇಲ್ಲ ಸರ್. ಬೇರೆ ಥ್ಯಾಂಕ್ ಯು.